ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಲೇಖಕರ ವಿದ್ಯಾರ್ಥಿಗಳೇ ಈ ನಮ್ಮ ಹುಸೇನಪ್ಪ ನಾಯಕ ಸರ್ ಅಕಾಡೆಮಿಗೆ ಸ್ವಾಗತ ಹೀಗಾಗಿ ವಿದ್ಯಾರ್ಥಿಗಳೇ ಈ ನಮ್ಮ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಲೇಬೇಕು ವಿದ್ಯಾರ್ಥಿಗಳೇ ಇದರಲ್ಲಿ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಭಾರತ ಇತಿಹಾಸ ಇದರಲ್ಲಿ ಪ್ರಮುಖವಾದಂಥ ಒಂದು ಘಟ್ಟ ಅಂತಂದಾಗ ಆಧುನಿಕ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ವಿದ್ಯಾರ್ಥಿಗಳೇ ಹಾಗಾದರೆ ಈ ನಮ್ಮ ಆಧುನಿಕ ಭಾರತದ ಇತಿಹಾಸ ಅಂತಂದಾಗ ಈ ನಮ್ಮ ಆಧುನಿಕ ಭಾರತದ ಇತಿಹಾಸದ ಮೊದಲ ಟಾಪಿಕ್ಕು ಯುರೋಪಿಯನ್ನರ ಆಗಮನ ಯುರೋಪಿಯನ್ನರ ಆಗಮನ ನೋಡಿ ವಿದ್ಯಾರ್ಥಿಗಳೇ ಈ ನಮ್ಮ ಯುರೋಪಿಯನ್ನರ ಆಗಮನ ಅಂತಂದಾಗ ಈ ನಮ್ಮ ಭಾರತ ದೇಶದ ಮೇಲೆ ಭಾರತ ದೇಶಕ್ಕೆ ನಮ್ಮ ಬ್ರಿಟಿಷ್ ನಮ್ಮ ಪೋರ್ಚುಗೀಸರು ಪೋರ್ಚುಗೀಸರು ತದನಂತರ ಡಚ್ಚರು ತದನಂತರ ಬ್ರಿಟಿಷರು ಫ್ರೆಂಚರು ಹೀಗೆ ಭಾರತ ದೇಶದ ಮೇಲೆ ಆಗ ಭಾರತ ದೇಶಕ್ಕೆ ಆಗಮನವಾಗ್ತಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದಂಥ ಯುರೋಪಿಯನರು ಅಂತಂದಾಗ ಪೋರ್ಚುಗೀಸರು ನೋಡಿ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದಂಥ ಯುರೋಪಿಯನರು ಅಂತಂದಾಗ ಈ ನಮ್ಮ ಪೋರ್ಚುಗೀಸರು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ಹೇಗಪ್ಪ ಈ ನಮ್ಮ ಭಾರತ ದೇಶದ ಮೇಲೆ ಭಾರತ ದೇಶಕ್ಕೆ ಆಗಮನವಾದರು ಆದರೆ ಯುರೋಪಿಯನ್ನರು ಏಕೆ ಭಾರತ ದೇಶಕ್ಕೆ ಬಂದರು ಆದರೆ ಯುರೋಪಿಯನ್ನರು ಭಾರತ ದೇಶಕ್ಕೆ ಮೊದಲು ಯಾವ ಒಂದು ಭೂಮಾರ್ಗದ ಮೂಲಕ ಆಗಮಿಸುತ್ತಿದ್ದರು ಆದರೆ ಯುರೋಪಿಯನ್ನರು ಭಾರತ ದೇಶಕ್ಕೆ ಬರಲು ಕಾರಣವೇನು ಅಂತಂದಾಗ ಈ ನಮ್ಮ ಭಾರತಕ್ಕೆ ಯುರೋಪಿಯನ್ನರು ಆಗಮನವಾಗಲು ಮೂಲ ಉದ್ದೇಶ ಅಥವಾ ಕಾರಣಗಳು ವ್ಯಾಪಾರ ಮತ್ತು ಕ್ರೈಸ್ತ ಮತದ ಪ್ರಚಾರಕ್ಕಾಗಿ ನೋಡಿ ವ್ಯಾಪಾರ ಮತ್ತು ಕ್ರೈಸ್ತ ಮತದ ಪ್ರಚಾರಕ್ಕಾಗಿ ಯುರೋಪಿಯನ್ನರು ಭಾರತ ದೇಶಕ್ಕೆ ಬರಲು ಮೂಲ ಕಾರಣ ಅಥವಾ ಉದ್ದೇಶವಾಗಿತ್ತು ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಯುರೋಪಿಯನ್ನರು ಭಾರತ ದೇಶಕ್ಕೆ ಆದಿಕಾಲದಿಂದಲೂ ಆಗಮನ ಆಗುತ್ತಿದ್ದರು ಈ ಒಂದು ಆದಿಕಾಲದಿಂದ ಪುರಾತನ ಕಾಲದಿಂದ ಯುರೋಪಿಯನ್ನರು ಭಾರತ ದೇಶದ ಮೇಲೆ ಭಾರತ ದೇಶಕ್ಕೆ ಆಗಮನವಾಗಿ ಭಾರತದ ಸಂಪನ್ಮೂಲಗಳನ್ನು ಹೊತ್ತುಕೊಂಡು ಹೋಗಿ ಆ ತಮ್ಮ ತಾಯ್ನಾಡಿನಲ್ಲಿ ವ್ಯಾಪಾರವನ್ನು ಮಾಡಿ ಅಪಾರವಾದಂಥ ಲಾಭವನ್ನು ಸಂಪಾದನೆ ಮಾಡುತ್ತಿದ್ದರು ಈ ಒಂದು ಅಪಾರವಾದಂಥ ಲಾಭವನ್ನು ಸಂಪಾದನೆ ಮಾಡುತ್ತಿದ್ದಂಥ ಸಮಯದಲ್ಲಿ ಈ ಎಲ್ಲ ಯುರೋಪಿಯನ್ನರು ಈ ಎಲ್ಲ ಯುರೋಪಿಯನ್ನರು ಭಾರತ ದೇಶಕ್ಕೆ ಯಾವ ಒಂದು ಭೂಮಾರ್ಗದ ಮೂಲಕ ಆಗಮಿಸುತ್ತಿದ್ದರು ನೋಡಿ ಯುರೋಪಿಯನ್ನರು ಮೊದಲು ಭಾರತ ದೇಶಕ್ಕೆ ಯಾವ ಭೂಮಾರ್ಗದ ಮೂಲಕ ಆಗಮಿಸುತ್ತಿದ್ದರು ಅಂದಾಗ ಭಾರತದ ವಾಯುವ್ಯ ಗಡಿ ಭಾಗವಾದಂತಹ ಭಾರತದ ವಾಯುವ್ಯ ಗಡಿ ಭಾಗವಾದಂತಹ ಕೈಬರ್ ಮತ್ತು ಬುಲಾನ್ ಕೈಬರ್ ಮತ್ತು ಬುಲಾನ್ ಎಂಬ ಭೂಮಾರ್ಗದ ಕಣಿವೆಗಳ ಮೂಲಕ ಭಾರತ ದೇಶಕ್ಕೆ ಆಗಮಿಸುತ್ತಿದ್ದರು ನೋಡಿ ಯುರೋಪಿಯನ್ನರು ಮೊದಲು ಭಾರತ ದೇಶಕ್ಕೆ ಭಾರತದ ವಾಯುವ್ಯ ಗಡಿ ಭಾಗವಾದಂಥ ಕೈಬರ್ ಮತ್ತು ಬುಲಾನ್ ಕೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ ಭಾರತ ದೇಶಕ್ಕೆ ಆಗಮಿಸುತ್ತಿದ್ದರು ನೋಡಿ ಈ ಒಂದು ಕೈಬರ್ ಮತ್ತು ಬುಲಾನ್ ಕಣಿವೆಗಳ ಮೂಲಕ ಭಾರತ ದೇಶಕ್ಕೆ ಯುರೋಪಿಯನ್ನರು ಆಗಮಿಸುತ್ತಿದ್ದಂಥ ಒಂದು ಸಮಯದಲ್ಲಿ ಇದಕ್ಕೆ ನಮಗೆ ಎಂಟನೇ ಕ್ಲಾಸ್ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ ವಿದ್ಯಾರ್ಥಿಗಳೇ ಯುರೋಪಿಯನ್ನರು ಮೊದಲು ಭಾರತ ದೇಶಕ್ಕೆ ಯಾವ ಭೂಮಾರ್ಗದ ಮೂಲಕ ಆಗಮಿಸುತ್ತಿದ್ದರು ಅಂತ ಕ್ವೆನ್ ಕೇಳ್ತೇನೆ ಕೈಬರ್ ಮತ್ತು ಬುಲಾನ್ ಅಂತ ಬರೆದ ಎರಡು ಅಂಕ ವಿದ್ಯಾರ್ಥಿಗಳ ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದಷ್ಟೇ ವಿದ್ಯಾರ್ಥಿಗಳೇ ಏಯ್ ಮಕ್ಕಳಿಗೆ ಟು ಮಾರ್ಕ್ಸು ನಮಗೆ ಒಂದು ಅಂಕ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಭಾರತ ದೇಶ ಅಂತಂದಾಗ ಈ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ನರು ಈ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ನರು ಆಗಮನವಾಗುತ್ತಿದ್ದಂಥ ಒಂದು ಸಮಯದಲ್ಲೇ ಇದೇ ಕ್ರಿಸ್ತಶಕ ಸಾವಿರದ ನಾನ್ನೂರ ಆಟೋಮನ್ ಆಟೋಮಂಟರ್ಕರ ಸುಲ್ತಾನನಾದಂತಹ ಕ್ರಿಸ್ತಶಕ ಸಾವಿರದ ನಾನ್ನೂರ ಆಟೋಮನ್ ಆಟೋಮಂಟರ್ಕರ ಸುಲ್ತಾನನಾದಂತಹ ಮಹಮ್ಮದ್ ಮಹಮ್ಮದ್ ಚಕ್ರವರ್ತಿ ಚಕ್ರವರ್ತಿ ಕಾನ್ಸ್ಟಂಟೈನಿಂದ ಕಾನ್ಸ್ಟಾಂಟೈನ್ ಕಾನ್ಸ್ಟಂಟೈನಿಂದ ಕಾನ್ಸ್ಟಂಟಿನೋಪ್ ಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡ ನೋಡಿ ವಿದ್ಯಾರ್ಥಿಗಳೇ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಐವತ್ತ್ಮೂರಲ್ಲಿ ಆಟೋಮಂಟರ್ಕರ ಸುಲ್ತಾನನಾದಂತಹ ಮಹಮದನು ಮಹಮ್ಮದನು ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡನು ನೋಡಿ ಕಾನ್ಸ್ಟಂಟಿನೋಪಲ್ ನಗರವನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಚಕ್ರವರ್ತಿ ಹೆಸರು ಕಾನ್ಸ್ಟಂಟೈನ್ ವಿದ್ಯಾರ್ಥಿಗಳೇ ಆಗ ಸಾವಿರದ ನಾನ್ನೂರ ಐವತ್ ಮೂರಲ್ಲಿ ಆಟೋಮಂಟರ್ಕರ ಯಾವ ಸುಲ್ತಾನ ದಾಳಿ ಮಾಡದ ಮಹಮ್ಮದ್ ನೀವು ಇದು ಕನ್ಫ್ಯೂಸ್ ಮಾಡ್ಕೊಂಬಾರದು ವಿದ್ಯಾರ್ಥಿಗಳೇ ಸಾವಿರದ ನಾನ್ನೂರ ಐವತ್ ಮೂರಲ್ಲಿ ಟರ್ಕರ ಸುಲ್ತಾನನಾದಂಥ ಮಹಮ್ಮದನ್ನು ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡನು ಆಗ ಭಾರತ ದೇಶಕ್ಕಿದ್ದಂಥ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು ಆಗ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕಾಯಿತು ಇದನ್ನೇ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಎಂದು ಕರೆಯಲಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಲ್ಲಿ ಒಂದು ಕ್ವಶನ್ ಮಾಡ್ತೇವೆ ವಿದ್ಯಾರ್ಥಿಗಳೇ ಈ ನಮ್ಮ ಕಾನ್ಸ್ಟಂಟಿನೋಪಲ್ ನಗರ ಕಾನ್ಸ್ಟಂಟಿನೋಪಲ್ ನಗರ ಮೊದಲು ಟರ್ಕಿ ದೇಶದ ಬಂದರು ನಗರವಾಗಿತ್ತು ನೋಡಿ ಕಾನ್ಸ್ಟಂಟಿನೋಪಲ್ ನಗರ ಮೊದಲು ಟರ್ಕಿ ದೇಶದ ಬಂದರು ನಗರವಾಗಿತ್ತು ಹಾಗಾದರೆ ಈ ನಮ್ಮ ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರೇನು ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರು ಬೈಜಾಂಟಿಯಂ ಬೈಜಾಂಟಿಯಂ ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರು ಬೈಜಾಂಟಿಯಂ ಕಾನ್ಸ್ಟಂಟಿನೋಪಲ್ ನಗರದ ಹಿಂದಿನ ಹೆಸರು ಇಸ್ತಾಂಬುಲ್ ಹಿಂದಿನ ಹೆಸರು ಇಸ್ತಾಂಬುಲ್ ನೋಡಿ ವಿದ್ಯಾರ್ಥಿಗಳೇ ನಾವು ಕಾನ್ಸ್ಟಾಂಟಿನೋಪಲ್ ನಗರ ಅಂತಿದ್ದಂಗೆ ನಮ್ಮ ಮೈಂಡ್ಗೆ ಫ್ಲಾಶ್ ಆಗುವಂಥದ್ದೇ ವಿದ್ಯಾರ್ಥಿಗಳೇ ಇಸ್ತಾಂಬುಲ್ ಅಂತ ಆಗ್ಬಿಡ್ತೀವಿ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಪ್ರಶ್ನೆ ಕೇಳಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಕಾನ್ಸ್ಟಂಟಿನೋಪಲ್ನ ಮೊದಲ ಹೆಸರು ಅಂದಾಗ ಬೈಜಾಂಟಿ ಎಮ್ ಕಾನ್ಸ್ಟಂಟಿನೋಪಲ್ನ ಪ್ರಸ್ತುತ ಹೆಸರು ಹಿಂದಿನ ಹೆಸರು ಅಂತಂದಾಗ ಇಸ್ತಾಂಬುಲ್ ಇಸ್ತಾಂಬುಲ್ ನೋಡಿ ಹಾಗಾದರೆ ಮೇಲೆ ಮತ್ತೊಂದು ಅಪ್ರೇಟ್ ಕ್ವಶನ್ ಮಾಡ್ತಾನೆ ವಿದ್ಯಾರ್ಥಿಗಳೇ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು ನೋಡಿ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಕಾನ್ಸ್ಟಂಟಿನೋಪಲ್ ನಗರ ನೋಡಿ ವಿದ್ಯಾರ್ಥಿಗಳೇ ಖಂಡಗಳ ಹೆಸರನ್ನು ಉಲ್ಲೇಖ ಮಾಡದೇನೋ ಪ್ರಶ್ನೆ ಕೇಳಬಹುದು ಎರಡು ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು ಕಾನ್ಸ್ಟಂಟಿನೋಪಲ್ ನಗರ ನೋಡಿ ಎರಡು ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು ಕಾನ್ಸ್ಟಂಟಿನೋಪಲ್ ನಗರ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು ಕಾನ್ಸ್ಟಂಟಿನೋಪಲ್ ನಗರ ನೋಡಿ ಕ್ವಶನ್ ಯಾವುದೇ ರೀತಿ ಕೇಳಿ ವಿದ್ಯಾರ್ಥಿಗಳೇ ಆದರೆ ಉತ್ತರ ಮಾತ್ರ ಒಂದೇ ಆಗಿರ್ತದೆ ನೋಡಿ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರವೇ ಕಾನ್ಸ್ಟಂಟಿನೋಪಲ್ ನಗರ ನೋಡಿ ಎರಡು ಖಂಡಗಳ ನಡುವೆ ಹೊರಡಿರುವಂತಹ ವಿಶ್ವದ ಏಕೈಕ ನಗರ ಯಾವುದು ಕಾನ್ಸ್ಟಂಟಿನೋಪಲ್ ನಗರ ಇಷ್ಟೇ ವ್ಯತ್ಯಾಸ ಇದನ್ನು ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡಿರಬೇಕು ನೋಡಿ ಕ್ರಿಸ್ತ ಶಕ ಸಾವಿರದ ನಾಲ್ನೂರ ಐವತ್ತ್ಮೂರಲ್ಲಿ ಆಟೋಮಂಟರ್ಕರ ಸುಲ್ತಾನನಾದಂಥ ಮಹಮ್ಮದನ್ನು ಚಕ್ರವರ್ತಿ ಕಾನ್ಸ್ಟಂಟೈನ್ನಿಂದ ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡನು ಆಗ ಭಾರತ ದೇಶಕ್ಕಿದ್ದಂಥ ಏಕೈಕ ಭೂಮಾರ್ಗವನ್ನು ಮುಚ್ಚಲಾಯಿತು ಆಗ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕಾಯಿತು ಇದನ್ನೇ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಸ್ಥಿತ್ಯಂತರದ ಆರಂಭದ ಘಟನೆಯ ಕಾಲ ಎಂದು ಕರೆಯಲಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಕಾನ್ಸ್ಟಂಟಿನೋಪಲ್ ನಗರ ಟರ್ಕಿ ದೇಶದ ಬಂದರು ನಗರವಾಗಿತ್ತು ಬಂದರು ನಗರವಾಗಿತ್ತು ನೋಡಿ ಕಾನ್ಸ್ಟಂಟಿನೋಪಲ್ ನಗರದ ಮೊದಲ ಹೆಸರು ಬೈಜಾಂಟಿಯಂ ಕಾನ್ಸ್ಟಂಟಿನೋಪಲ್ ನಗರದ ಪ್ರಸ್ತುತ ಹೆಸರು ಇಸ್ತಾಂಬುಲ್ ಇಸ್ತಾಂಬುಲ್ ಹೀಗಾಗಿ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ನಡುವೆ ಹರಡಿರುವಂತಹ ವಿಶ್ವದ ಏಕೈಕ ನಗರವೇ ಕಾನ್ಸ್ಟಾಂಟಿನೋಪಲ್ ನಗರ ಕಾನ್ಸ್ಟಾಂಟಿನೋಪಲ್ ನಗರ ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ಒಂದು ಭಾರತ ದೇಶಕ್ಕಿದ್ದಂಥ ಏಕೈಕ ಭೂಮಾರ್ಗವನ್ನು ಆಟೋಮೋಟರ್ಕರ ಸುಲ್ತಾನಾದಂಥ ಮೊಹಮ್ಮದನ್ನು ಮುಚ್ಚಿದ ಆಗ ಭಾರತಕ್ಕೆ ಹೊಸ ಜಲಮಾರ್ಗವನ್ನೇ ಕಂಡುಹಿಡಿಯಬೇಕಾಯಿತು ನೋಡಿ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನೇ ಕಂಡುಹಿಡಿಯಬೇಕಾಯಿತು ಯಾಕಪ್ಪ ಹೊಸ ಜಲಮಾರ್ಗವನ್ನೇ ಕಂಡುಹಿಡಿಯಬೇಕಾಯಿತು ಬೇರೆ ಯಾವುದೇ ಒಂದು ಭೂಮಾರ್ಗ ಇರಲಿಲ್ಲವೇ ಇಲ್ಲ ವಿದ್ಯಾರ್ಥಿಗಳೇ ನೋಡಿ ಭಾರತಕ್ಕೆ ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತ ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಇಂದು ಮಹಾಸಾಗರಗಳಿವೆ ನೋಡಿ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಇಂದು ಮಹಾಸಾಗರಗಳಿವೆ ಹೀಗಾಗಿ ಭಾರತ ದೇಶದ ವಾಯುವ್ಯ ಗಡಿ ಭಾಗವಾದಂಥ ಕೈಬರ್ ಮತ್ತು ಬುಲಾನ್ ಕಣಿವೆಗಳನ್ನು ಹೊರತುಪಡಿಸಿದರೆ ಭಾರತ ದೇಶಕ್ಕೆ ಯಾವುದೇ ಭೂಮಾರ್ಗವಿಲ್ಲ ಹಾಗಾಗಿ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಅನಿವಾರ್ಯತೆ ಉದಯವಾಯಿತು ಹಾಗಾದರೆ ವಿದ್ಯಾರ್ಥಿಗಳೇ ಯುರೋಪಿಯನ್ನರು ಭಾರತ ದೇಶಕ್ಕಿದ್ದಂಥ ಏಕೈಕ ಭೂಮಾರ್ಗವನ್ನು ಮುಚ್ಚಿದಾಗ ಜಲಮಾರ್ಗವನ್ನು ಹಿಡಿಯಲೇಬೇಕಂತ ಸಾಹಸವನ್ನು ಯಾಕೆ ಪಡ್ತಾರಪ್ಪ ಅಂದರೆ ಭಾರತ ದೇಶದಲ್ಲಿದ್ದಂಥ ಅಮೂಲ್ಯವಾದಂಥ ಸಾಂಬಾರು ಪದಾರ್ಥಗಳನ್ನು ಹೊತ್ತುಕೊಂಡು ಹೋಗಿ ತಮ್ಮ ತಾಯ್ನಾಡಿನಲ್ಲಿ ವ್ಯಾಪಾರವನ್ನು ಮಾಡಿ ಅಪಾರವಾದಂಥ ಲಾಭವನ್ನು ಸಂಪಾದನೆ ಮಾಡಬೇಕು ಎಂಬ ಉದ್ದೇಶದಿಂದ ಮತ್ತು ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡಬೇಕು ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಎಂಬ ಉದ್ದೇಶದಿಂದ ಭಾರತ ದೇಶಕ್ಕೆ ನಾವು ಏನಾದರೂ ಮಾಡಿ ಒಂದು ಹೊಸ ಜಲಮಾರ್ಗವನ್ನು ಕಂಡಿಡಬೇಕಂತ ಆಗ ಗೋಚರವಾಗುತ್ತೆ ವಿದ್ಯಾರ್ಥಿಗಳೇ ಆದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡಿಡಿದು ಇಲ್ಲಿನ ಸಂಪತ್ತನ್ನು ಹೊತ್ಕೊಂಡು ಹೋಗಲೇಬೇಕು ಎಂಬ ಒಂದು ಆಶ್ವಾಸನೆಯನ್ನು ಕೊಟ್ಟಂಥ ವರದಿ ಯಾವುದು ವಿದ್ಯಾರ್ಥಿಗಳೇ ಪೋಲೋನ ವರದಿ ವಿದ್ಯಾರ್ಥಿಗಳೇ ಪೋಲೋ ಮಾರ್ಕೋ ಪೋಲೋನ ವರದಿ ವಿದ್ಯಾರ್ಥಿಗಳೇ ಏನಪ್ಪ ಈ ನಮ್ಮ ಪೋಲೋನ ವರದಿ ನೋಡಿ ಈ ನಾವು ಪೋಲೋ ವಿಶ್ವ ಪರ್ಯಟನೆ ಮಾಡಿದಂಥವನು ಪೋಲೋ ವಿಶ್ವ ಪರ್ಯಟನೆ ಮಾಡಿದವನು ಈ ವಿಶ್ವ ಪರ್ಯಟನೆಯನ್ನು ಮಾಡಿದಂಥ ಮಾರ್ಕೋಪೋಲ ಒಂದು ವರದಿಯನ್ನು ಕೊಡ್ತೇವೆ ಇದ್ದ ಅಂತೇಳಿ ಏಷ್ಯಾದ ದೇಶಗಳಾದಂಥ ಭಾರತ ಮತ್ತು ಚೀನಾ ದೇಶಗಳು ಭಾರತ ಮತ್ತು ಚೀನಾ ದೇಶಗಳು ಅಪಾರವಾದಂಥ ಸಂಪತ್ತಿನಿಂದ ಕೂಡಿರುವಂಥ ದೇಶಗಳು ನೋಡಿ ಏಷ್ಯಾದ ದೇಶಗಳಾದಂಥ ಭಾರತ ಮತ್ತು ಚೀನಾ ದೇಶಗಳು ಅಪಾರವಾದಂಥ ಸಂಪತ್ತಿಯಿಂದ ಕೂಡಿರುವಂಥ ದೇಶಗಳು ಆದರೆ ನಾವು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದೇ ಆದರೆ ಭಾರತ ದೇಶದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡಬಹುದು ವ್ಯಾಪಾರವನ್ನು ಮಾಡಬಹುದು ಲಾಭವನ್ನು ಸಂಪಾದನೆ ಮಾಡಬಹುದು ಎಂಬ ಅಂಶವನ್ನು ನಮ್ಮ ಮಾರ್ಕೋಪೋಲೋ ನೀಡಿದ್ದೆ ಭಾರತಕ್ಕೆ ಹೊಸ ಜಲ್ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಅವರಿಗೆ ಸ್ಫೂರ್ತಿ ಬಂತು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಂಡುಹಿಡಿಯಲು ಆರಂಭಿಸಿದಂಥ ಪ್ರಥಮ ದೇಶ ಯಾವುದು ಪ್ರಥಮ ದೇಶ ಸ್ಪೇನ್ ಸ್ಪೇನ್ ನೋಡಿ ವಿದ್ಯಾರ್ಥಿಗಳೇ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಆರಂಭಿಸಿದಂಥ ಪ್ರಥಮ ದೇಶ ಸ್ಪೇನ್ ವಿದ್ಯಾರ್ಥಿಗಳೇ ಇವರು ವಿಫಲರಾದರು ಹಾಗಾಗಿ ಅವರ ಇತಿಹಾಸ ನಮಗೆ ಗೋಚರವಾಗಿಲ್ಲ ಹಾಗಾದರೆ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಆರಂಭಿಸಿದಂಥ ಎರಡನೇ ದೇಶ ಪೋರ್ಚುಗಲ್ ಪೋರ್ಚುಗಲ್ ನೋಡಿ ಇವರು ಯಶಸ್ವಿಯಾದರೂ ವಿದ್ಯಾರ್ಥಿಗಳು ಪೋರ್ಚುಗೀಸರು ಹಾಗಾಗಿ ನಮ್ಮ ಮೈಂಡ್ಗೆ ಬರುವಂಥದ್ದೇ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಆರಂಭಿಸಿದಂಥ ಪ್ರಥಮ ದೇಶ ಯಾವುದು ಅಂತ ಒಂದು ಕ್ವಶನ್ ಆಯಿತು ಅಂದಾಗ ವಿದ್ಯಾರ್ಥಿಗಳೇ ನಮ್ಮ ಮೈಂಡಲ್ಲಿ ಪೋರ್ಚುಗಲ್ ಅಂತ ಬರುತ್ತೆ ಪೋರ್ಚುಗೀಸರು ಅಲ್ಲ ವಿದ್ಯಾರ್ಥಿಗಳೇ ಸ್ಪೇನರು ಸ್ಪೇನ್ನವರು ವಿಫಲರಾದರು ಹಾಗಾಗಿ ಅವರ ಇತಿಹಾಸ ನಮಗೆ ಹೈಲೈಟ್ ಆಗಿಲ್ಲ ಆದರೆ ಪೋರ್ಚುಗೀಸರು ಯಶಸ್ವಿಯಾದರು ಅದು ನಮ್ಮ ಮೈಂಡಲ್ಲಿದೆ ಹಾಗಾಗಿ ಇದನ್ನು ನಾವು ತೆಗೆದುಹಾಕ್ಬೇಕು ವಿದ್ಯಾರ್ಥಿಗಳೇ ಹೀಗಾಗಿ ಭಾರತಕ್ಕೆ ಪ್ರಥಮ ಬಾರಿಗೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಆರಂಭಿಸಿದಂಥ ಪ್ರಥಮ ದೇಶ ಸ್ಪೇನ್ನವರು ಎರಡನೇ ದೇಶ ಅಂದಾಗ ಪೋರ್ಚುಗೀಸರು ಹೀಗಾಗಿ ಪೋರ್ಚುಗೀಸರು ಯಶಸ್ವಿಯಾಗಿದ್ದರಿಂದ ಪೋರ್ಚುಗೀಸರು ಯಶಸ್ವಿಯಾಗಿದ್ದರಿಂದ ನಮಗೆ ಪೋರ್ಚುಗೀಸರು ನಮಗೆ ಹೆಚ್ಚು ಮನವರಿಕೆಯಾಗುತ್ತಿರುವಂಥದ್ದು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ಒಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಕಂಡುಹಿಡಿಯುವುದಕ್ಕೆ ಆರಂಭಿಸಿದಂತಹ ಪ್ರಥಮ ಪೋರ್ಚುಗೀಸ್ ನಾವಿಕ ಬಾರ್ತಾಲೋಮಿಯಾ ಡಯಾಸ್ ನೋಡಿ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಆರಂಭಿಸಿದಂಥ ಪ್ರಥಮ ಪೋರ್ಚುಗೀಸ್ ನಾವಿಕ ಪ್ರಥಮ ಪೋರ್ಚುಗೀಸ್ ನಾವಿಕ ಯಾರು ಬಾರ್ತಾಲೋಮಿಯಾ ಡಯಾಜ್ ಬಾರ್ತಾಲೋಮಿಯಾ ಡಯಾಜ್ ಅಂದ್ರ ಇವನೇ ಭಾರತೋಲೋಮಿಯಾ ಡಯಾಜ್ ಅಂದ್ರೆ ಇವನೇ ಎಲ್ಲ ಇವನೇ ವಿದ್ಯಾರ್ಥಿಗಳೇ ಬಾರ್ತಾಲೋಮಿಯಾ ಡಯಾಜ್ ಹಾಗಾದರೆ ಈ ನಮ್ಮ ಬಾರ್ತೋಲೋಮಿಯ ಡಯಾಜ್ ಈ ಒಂದು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಯಾವಾಗ ಹೊರಟ ಸಾವಿರದ ನಾನ್ನೂರ ಎಂಬತ್ತ ಎಂಟರಲ್ಲಿ ನೋಡಿ ಬಾರ್ತೋಲೋಮಿಯಾ ಡಯಾಜನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಯಾವಾಗ ಆರಂಭವನ್ನು ಮಾಡ್ತಾನೆ ಸಾವಿರದ ನಾನ್ನೂರ ಎಂಬತ್ತೆಂಟು ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಆರಂಭವನ್ನು ಮಾಡ್ತಾನೆ ವಿದ್ಯಾರ್ಥಿಗಳೇ ನೋಡಿ ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಬಾರ್ತಾಲೋಮಿಯಾ ಡಯಾಜನು ಭಾರ್ತಾಲೋಮಿಯಾ ಡಯಾಜನು ಈ ನಮ್ಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಆರಂಭಿಸಿದಾಗ ನೇರವಾಗಿ ಆಫ್ರಿಕಾದ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪ್ ತಲುಪಿದ ಕೆಪನ್ನು ತಲುಪಿದ ನೋಡಿ ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಪೋರ್ಚುಗೀಸ್ ನಾವಿಕನಾದಂಥ ಬಾರ್ತಾಲೊಮ್ಯಾಡನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಆರಂಭಿಸಿದಾಗ ನೇರವಾಗಿ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೆಪ್ಪನ್ನು ತಲುಪಿದ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೆಪ್ಪನ್ನು ತಲುಪಿದ ಈ ಕೆಪ್ಪನ್ನು ತಲುಪಿದ ಕೆಪ್ಪನ್ನು ತಲುಪಿದಾಗ ಲೋಮಿಯ ಡ್ಯಾಜನ್ಗೆ ಗೋಚರವಾಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಹೀಗೇ ಮುಂದಕ್ಕೆ ಹೋದರೆ ಭಾರತ ದೇಶಕ್ಕೆ ತಲುಪಬಹುದು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ನಾನು ಕಂಡುಹಿಡಿದಂತಾಗುತ್ತದೆ ಎಂಬ ಅಂಶ ಈ ನಮ್ಮ ಭಾರತೋಲೋಮಿಯ ಡ್ಯಾಜನ್ಗೆ ಗೋಚರವಾಗುತ್ತದೆ ಆಗ ನಮ್ಮ ಭಾರತೋಲೋಮಿಯ ಡ್ಯಾಜನು ನಾನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕೆಂಬ ಆಸೆಯಿಂದ ಈತ ತನ್ನ ಪ್ರಯಾಣವನ್ನು ಮುಂದುವರಿಸಲು ಆರಂಭಿಸಿದ ತನ್ನ ಪ್ರಯಾಣವನ್ನು ಮುಂದುವರಿಸಲು ಆರಂಭಿಸಿದಾಗ ಈ ಕೇಪ್ನಲ್ಲಿ ಈ ಕೇಪ್ನಲ್ಲಿ ಭೀಕರವಾದಂಥ ಬಿರುಗಾಳಿ ಬೀಸುತ್ತಿತ್ತು ಕೇಪ್ನಲ್ಲಿ ಭೀಕರವಾದಂಥ ಬಿರುಗಾಳಿ ಬೀಸುತ್ತಿತ್ತು ಆಗ ತನ್ನ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗದಂತಹ ಬಾರ್ಥೋಲೋಮಿಯಾ ಡಯಾಜ್ ತನ್ನ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗದಂತಹ ಬಾರ್ತೋಲೋಮಿಯಾ ಡಯಾಜ್ ಬಾರ್ತೋಲೋಮ್ಯಾ ಡಯಸ್ನು ಕೇಪನ್ನು ಏನೆಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದನು ಭಾರತೋಲೋಮ್ಯಾ ಡೇಜನ್ನು ಕೇಪನ್ನು ಏನೆಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದನು ಕೇಪ್ ಆಫ್ ಸ್ಟಾರ್ಮ್ ಎಂದು ಕರೆದ ಕೆಪ್ ಆಪ್ ಸ್ಟಾರ್ಮ್ ಕೇಪ್ ಆಪ್ ಸ್ಟಾರ್ಮ್ ಅಂದರೆ ಬಿರುಗಾಳಿಯಾಭೂಷಿರಾ ಬಿರುಗಾಳಿಯ ಭೂಶಿರಾ ಬಿರುಗಾಳಿಯ ಭೂಶಿರಾ ಎಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದನು ನೋಡಿ ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಪೋರ್ಚುಗೀಸ್ ನಾವಿಕನಾದಂಥ ಬಾರ್ಥೋಲೋಮಿಯೋ ಡಯಸ್ನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಾಗಿ ಆರಂಭವನ್ನು ಮಾಡಿದ ಈ ಆರಂಭವನ್ನು ಮಾಡಿದಂಥ ನಂತರ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪನ್ನು ತಲುಪಿದ ಕೇಪನ್ನು ತಲುಪಿದಾಗ ತನ್ನ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಕಾರಣ ಏನಪ್ಪ ಅಂತಂದಾಗ ಕೇಪ್ನಲ್ಲಿ ಭೀಕರವಾದಂಥ ಬಿರುಗಾಳಿ ಬೀಸುತ್ತಿತ್ತು ಆಗ ತನ್ನ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗದೆ ಕೇಪನ್ನು ಕೇ ಆಫ್ ಸ್ಟರ್ಮ್ ಕೆ ಆಫ್ ಸ್ಟರ್ಮ್ ಬಿರುಗಾಳಿಯ ಬೂಶ್ರಾ ಬಿರುಗಾಳಿಯ ಬೂಶ್ರಾ ಎಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದವನೇ ಬಾರ್ಥೋ ಲೋಮಿಯಾ ಡಯಾಜ್ ಬಾರ್ಥೋ ಲೋಮಿಯಾ ಡಯಾಜ್ ನೋಡಿ ವಿದ್ಯಾರ್ಥಿಗಳೇ ಈಗ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಏನೋ ಪೋರ್ಚುಗಲ್ ದೇಶದ ರಾಜಕುಮಾರನಾಗಿದ್ದಂಥವನೇ ಎರಡನೇ ಜಾನ್ ಎರಡನೇ ಜಾನ್ ನೋಡಿ ಈ ಸಮಯದಲ್ಲಿ ಪೋರ್ಚುಗಲ್ನ ರಾಜಕುಮಾರನಾಗಿದ್ದಂಥವನೇ ಎರಡನೇ ಜಾನ್ ಈ ಎರಡನೇ ಜಾನ್ ಈ ನಮ್ಮ ಬಾರ್ತೊ ಲೋಮಿಯೋ ಡಯಾಝನ್ನು ಕೇಳಿದನು ಏನು ಕೇಳಿದ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಾಗಿ ತನ್ನ ಬಳಿ ಸಹಾಯವನ್ನು ಪಡೆದು ತನ್ನ ಪ್ರಯಾಣವನ್ನು ಆರಂಭಿಸಿದ್ದೆ ಹಾಗಾದರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯದೆ ಏಕೆ ವಾಪಸ್ಸಾದೆ ಎಂದು ತನ್ನ ನಾವಿಕನಾದಂಥ ಭಾರತೋಲೋಮ್ಯಾ ಡಯಾಜನ್ನು ಕೇಳಿದ ಈ ಬಾರ್ಥೋಲೋಮ್ಯಾ ಡಯಾಜನ್ನು ಕೇಳಿದಾಗ ಈ ಬಾರ್ತೊಲೋಮ್ಯಾ ಡಯಾಜನು ತನ್ನ ದೊರೆಯದಂಥ ಎರಡನೇ ಜಾನನಿಗೆ ಹೇಳ್ತಾನೆ ಏನು ಹೇಳ್ತಾನೆ ನಾನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಹೊರಟೆ ಹೋಗ್ತಾ 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 ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪನ್ನು ತಲುಪದೆ ಅಲ್ಲಿಗೆ ಒಂದು ಅರ್ಧ ದಾರಿ ಆಯಿತು ಇದ್ದೆ ನಾನು ಹಾಗೇ ಮುಂದಕ್ಕೆ ಹೋಗಿದರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ನಾನು ಸಕ್ಸಸ್ ಆಗ್ತಿದ್ದೆ ಆದರೆ ಈ ಕೇಪ್ನಲ್ಲಿ ಅತ್ಯಂತ ಭೀಕರವಾದಂಥ ಬಿರುಗಾಳಿ ಬೀಸ್ತಾ ಇತ್ತು ಆಗ ನಾನು ಕೇಪನ್ನು ಕೇ ಪಾವ್ ಸ್ಟರ್ಮ್ ಕೆ ಪಾವ್ ಸ್ಟರ್ಮ್ ಬಿರುಗಾಳಿಯ ಬೂಶಿರ ಎಂದು ಅದಕ್ಕೆ ಹೆಸರನ್ನಿಟ್ಟು ತಾಯ್ನಾಡಿಗೆ ವಾಪಸ್ಸಾದಂಥ ತನ್ನ ರಾಜಕುಮಾರನಾದಂಥ ಎರಡನೇ ಜಾನನಿಗೆ ಉತ್ತರವನ್ನು ಕೊಟ್ಟಂಥವನೇ ಭಾರತೋಲೋಮ ಡಯಾಜನು ಆಗ ರಾಜಕುಮಾರನಾದಂಥ ಎರಡನೇ ಜಾನಿಗೆ ಗೋಚರವಾಯಿತು ವಿದ್ಯಾರ್ಥಿಗಳೇ ಏನು ಗೋಚರವಾಯಿತು ಹಾಗಾದರೆ ಬಾರ್ತೋಲೊಮ ಡಯಾಜನು ಭಾರತಕ್ಕೆ ಅರ್ಧ ದಾರಿ ಕಂಡು ಹಿಡಿದಿದ್ದಾನೆ ಆದರೆ ನಾವು ಪ್ರಯಾಣವನ್ನು ಹಾಗೆ ಮುಂದುವರಿಸಿದ್ದೇ ಆದರೆ ನಾವು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಹಿಡಿಯಬಹುದು ಎಂಬ ಅಂಶ ಎರಡನೇ ಜಾನಿಗೆ ಗೊತ್ತಾಯಿತು ಆಗ ಎರಡನೇ ಅದು ತನ್ನ ಭರವಸೆಯನ್ನು ಮೂಡಿಸಿತೋ ಎರಡನೇ ಅದು ಭರವಸೆ ಮೂಡಿಸ್ತೋ ಆಗ ಎರಡನೇ ಜಾನ್ ಎರಡನೇ ಜಾನ್ ಈ ನಮ್ಮ ಕೇಪನ್ನು ಏನೆಂದು ಕರೆದ ಕೇಪ್ ಆಪ್ ಗುಡ್ ಹೋಪ್ ಕೇಪ್ ಆಪ್ ಗುಡ್ ಹೋಪ್ ಅಂದರೆ ಭರವಸೆಯ ಭೂಷಿರ ಭರವಸೆಯ ಭರವಸೆಯ ಭೂಷಿರಾ ಭರವಸೆಯ ಭೂಷರ ಎಂದು ಕರೆದನು ನೋಡಿ ಆಗ ಎರಡನೇ ಜಾನ್ ಏನಂತ ಕರೆದ ಕೆಪ ಕೆ ಪಾಪ್ ಹೋಪ್ ಭರವಸೆಯ ಭೂಷಿರಾ ಕೆ ಪಾಪ್ ಹೋಪ್ ಭರವಸೆಯ ಭೂಷರ ಎಂದು ಕರೆದನು ನೋಡಿ ವಿದ್ಯಾರ್ಥಿಗಳೇ ನೋಡಿ ಇದು ನೈಜ ಇತಿಹಾಸ ವಿದ್ಯಾರ್ಥಿಗಳೇ ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಬಾರ್ತಲೊಮನು ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪನ್ನ ತಲುಪಿದ ಅಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗದ್ದೇ ಕೇಪನ್ನು ಕೇಪ್ ಆಫ್ ಸ್ಟಾರ್ಮ್ ಅಥವಾ ಬಿರುಗಾಳಿಯ ಭೂಷರ್ ಎಂದು ಕರೆದು ತಾಯ್ನಾಡಿಗೆ ವಾಪಸ್ಸಾದನು ಆಗ ಎರಡನೇ ಜಾನ್ ಈ ವಿಚಾರವನ್ನು ತಿಳಿದು ಈ ವಿಚಾರವನ್ನು ತಿಳಿದು ಕೇಪನ್ನು ಕೇಪ್ ಆಫ್ ಗುಡ್ ಹೋಪ್ ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಭರವಸೆಯ ಭೂಷರ ಎಂದು ಕರೆದನು ನೋಡಿ ಇದು ನೈಜ ಇತಿಹಾಸ ವಿದ್ಯಾರ್ಥಿಗಳೇ ನಾವೇನಪ್ಪ ಮಾಡ್ತೀನಿ ಓದಬೇಕಾದಂಥ ಸಮಯದಲ್ಲಿ ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಭಾರತ ಲೋಮಡೇಝನು ಆಫ್ರಿಕಾದ ದಕ್ಷಿಣ ತುದಿಯಾದಂಥ ಕೆಪ್ಪನ್ನು ತಲುಪಿದ ಅಲ್ಲಿ ಬಿರುಗಾಳಿ ಬೀಸ್ತಾ ಇತ್ತು ಆಗ ಕೆಪ್ಪನ್ನು ಬಿರುಗಾಳಿಯ ಭೂಷ್ರ ಅಥವಾ ಭರವಸೆಯ ಭೂಷ್ರ ಎಂದು ಕರೆದು ತಾಯ್ನಾಡಿಗೆ ಅಂತ ನಾವು ಡೈರೆಕ್ಟ್ ಓದ್ಬಿಡ್ತೀವಿ ವಿದ್ಯಾರ್ಥಿಳೆ ಆಗದು ನೈಜ ಇತಿಹಾಸ ಅಲ್ಲ ವಿದ್ಯಾರ್ಥಿಳೆ ಇದು ನೈಜ ಇತಿಹಾಸವನ್ನು ಒಳಗೊಂಡುವಂಥದ್ದು ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ಆಗಮನವಾದಂಥವರು ಈ ನಮ್ಮ ಪೋರ್ಚುಗೀಸರು ಯಾವಾಗ ಬಂದರು ಸಾವಿರದ ನಾನ್ನೂರ ತೊಂಬತ್ತೆಂಟಕ್ಕೆ ಬಂದರು ಸಾವಿರದ ಒಂಬೈನೂರ ಅರವತ್ತ ಒಂದರವರೆಗೆ ಭಾರತ ದೇಶದಲ್ಲಿ ಇದ್ದಂಥವರೇ ಈ ನಮ್ಮ ಪೋರ್ಚುಗೀಸರು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ಭಾರತ ದೇಶಕ್ಕೆ ಪ್ರಪ್ರಥಮ ಬಾರಿಗೆ ಆಗಮನವಾದಂಥವರು ಅಲ್ಲಿ ಹೇಗೆ ಆರ ಆಗಮನವಾದರು ಹೇಗೆ ಆಗಮನವಾದರು ಅಂದಾಗ ಈ ನಮ್ಮ ವಾಸುಕೋಡೆ ಗಾಮ ಈ ನಮ್ಮ ವಾಸುಕೋಡಿ ಗಾಮ ಸಾವಿರದ ನಾನ್ನೂರ ತೊಂಬತ್ತ ಎಂಟು ಮೇ ಇಪ್ಪತ್ತಕ್ಕೆ ನಮ್ಮ ಭಾರತ ದೇಶಕ್ಕೆ ಬರ್ತಾನೆ ವಿದ್ಯಾರ್ಥಿಗಳೇ ಆದರೆ ನಮ್ಮ ವಾಸುಕೋಡೆ ಗಾಮ ಏಗಪ್ಪ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದನು ಅಂದಾಗ ನೋಡಿ ಸಾವಿರದ ನಾನ್ನೂರ ತೊಂಬತ್ತ ಎಂಟು ಸಾವಿರದ ನಾನ್ನೂರ ತೊಂಬತ್ತ ಎಂಟು ಸಾವಿರದ ನಾನ್ನೂರ ತೊಂಬತ್ತ ಎಂಟು ಜುಲೈ ಎಂಟರಂದು ಸಾವಿರದ ನಾನ್ನೂರ ತೊಂಬತ್ತ ಎಂಟು ಸಾರಿ ಸಾವಿರದ ನಾನ್ನೂರ ತೊಂಬತ್ತೇಳು ವಿದ್ಯಾರ್ಥಿಳಿ ಸಾರಿ ಸಾವಿರದ ನಾನ್ನೂರ ತೊಂಬತ್ತ ಏಳು ಜುಲೈ ಎಂಟರಂದು ಜುಲೈ ಎಂಟರಂದು ನೋಡಿ ವಿದ್ಯಾರ್ಥಿಗಳೇ ಸಾವಿರದ ನಾನ್ನೂರ ತೊಂಬತ್ತ ಏಳು ಜುಲೈ ಎಂಟನೇ ತಾರೀಕಿನಂದು ವಾಸ್ಕೋಡಿಗಾಮ ಪೋರ್ಚುಗಲ್ನ ರಾಜಕುಮಾರನಾದಂಥ ಎಮ್ಯಾನ್ಯಲ್ ಎಮ್ಯಾನ್ಯುಯಲ್ ನಿಂದ ಸಹಾಯವನ್ನು ಪಡೆದ ನೋಡಿ ಸಾವಿರದ ನಾನ್ನೂರ ತೊಂಬತ್ತ ಏಳು ಜುಲೈ ಎಂಟನೇ ತಾರೀಕಿನಂದು ಈ ನಮ್ಮ ಪೋರ್ಚುಗಲ್ನ ರಾಜಕುಮಾರನಾದಂಥ ಎಮ್ಯಾನ್ಯುಯಲ್ನಿಂದ ಈ ನಮ್ಮ ವಾಸ್ಕೋಡಿ ಗಾಮ ಸಹಾಯವನ್ನು ಪಡೆದು ನಾನು ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಅಂತ ಆರಂಭವನ್ನು ಮಾಡ್ತೇನೆ ವಿದ್ಯಾರ್ಥಿಗಳೇ ಹಾಗಾದರೆ ಈ ನಮ್ಮ ವಾಸ್ಕೋಡಿ ಗಾಮ ಪೋರ್ಚುಗಲ್ನ ಯಾವ ಬಂದರಿನಿಂದ ತನ್ನ ಪ್ರಯಾಣವನ್ನು ಆರಂಭಿಸಿದನು ನೋಡಿ ವಾಸ್ಕೋಡಿ ಗಾಮ ಪೋರ್ಚುಗಲ್ನ ಯಾವ ಬಂದರ್ನಿಂದ ತನ್ನ ಪ್ರಯಾಣವನ್ನು ಆರಂಭಿಸಿದನು ಲಿಸ್ಬನ್ ಲಿಸ್ಬನ್ ಬಂದರ್ನಿಂದ ಪ್ರಯಾಣವನ್ನು ಆರಂಭಿಸಿದನು ನೋಡಿ ಸಾವಿರದ ನಾಲ್ನೂರ ತೊಂಬತ್ತೇಳು ಜುಲೈ ಎಂಟನೇ ತಾರೀಕಿನಂದು ವಾಸ್ಕೋಡಿ ಗಾಮ ರಾಜ ಎಮ್ಯಾನ್ಯಲ್ನಿಂದ ಸಹಾಯವನ್ನು ಪಡೆದು ಸಹಾಯವನ್ನು ಪಡೆದು ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ಲಿಸ್ಬನ್ ಪ್ರಯಾಣವನ್ನು ಆರಂಭಿಸಿದ ಹಾಗಾದರೆ ಈ ನಮ್ಮ ವಾಸ್ಕೋಡಿಗಾಮ ಯಾವ ಅಡಗಿನ ಮೂಲಕ ಪ್ರಯಾಣವನ್ನು ಆರಂಭಿಸಿದ ಮೂಲಕ ಪ್ರಯಾಣವನ್ನು ಆರಂಭಿಸಿದ ಸಾಹೋ ಗ್ಯಾಬ್ರಿಯಲ್ ಸಾಹೋ ಗ್ಯಾಬ್ರಿಯಲ್ ಸಾಹೋ ಗ್ಯಾಬ್ರಿಯಲ್ ಎಂಬ ಹಡಗಿನ ಮೂಲಕ ಪ್ರಯಾಣವನ್ನು ಆರಂಭಿಸಿದವನೇ ಈ ನಮ್ಮ ವಾಸ್ಕೋಡಿ ಗ್ರಾಮ ಹಾಗಾದರೆ ಈ ಸಾಗೋ ಗ್ಯಾಬ್ರಿಯಲ್ ಹಡಗಿನ ಮೂಲಕ ಪ್ರಯಾಣವನ್ನು ಆರಂಭಿಸಿದಂತಾಗ ಈ ನಮ್ಮ ವಾಸ್ಕೋಡಿ ಇವನು ಸಹ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪನ್ನು ತಲುಪಿದ ಇವನು ಸಹ ಏನು ಮಾಡಿದ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೇಪನ್ನು ತಲುಪಿದ ಆಗ ಈ ನಮ್ಮ ವಾಸ್ಕೋಡಿ ಗೋಚರವಾಯಿತು ವಿದ್ಯಾರ್ಥಿಗಳೇ ಹಾಗಾದರೆ ನಾನು ಸಹ ಅರ್ಧ ದಾರಿಗೆ ಬಂದಿದ್ದೇನೆ ಆದರೆ ತನ್ನ ಪ್ರಯಾಣವನ್ನು ಮುಂದುವರಿಸಿದರೆ ತನ್ನ ಪ್ರಯಾಣವನ್ನು ಮುಂದುವರಿಸಿದರೆ ಭಾರತ ದೇಶಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬಹುದು ಎಂಬ ಅಂಶ ಈ ನಮ್ಮ ವಾಸ್ಕೋಡಿಗಾಮನಿಗೆ ಗೋಚರವಾಯಿತು ಆಗ ನಮ್ಮ ವಾಸ್ಕೋಡಿಗಾಮ ತನ್ನ ಪ್ರಯಾಣವನ್ನು ಮುಂದುವರಿಸ್ದ ಈ ನಮ್ಮ ಪ್ರಯಾಣವನ್ನು ಮುಂದುವರೆಸಿದಂಥ ಒಂದು ಸಮಯದಲ್ಲಿ ಈ ನಮ್ಮ ವಾಸ್ಕೋಡಿ ಸಾವಿರದ ನಾನ್ನೂರ ತೊಂಬತ್ತ ಎಂಟು ಮೇ ಹದಿನೇಳರಂದು ಸಾವಿರದ ನಾನ್ನೂರ ತೊಂಬತ್ತ ಎಂಟು ಮೇ ಹದಿನೇಳನೇ ತಾರೀಕಿನಂದು ಕೇರಳದ ಕೇರಳದ ಕಪ್ಪಾಡ ಕೇರಳದ ಕಪ್ಪಾಡ ಕೇರಳದ ಕಪ್ಪಾಡ ಎಂಬ ಪ್ರಾಂತ್ಯವನ್ನು ತಲುಪಿದ ನಂತರ ಸಾವಿರದ ನಾನ್ನೂರ ತೊಂಬತ್ತ ಎಂಟು ಮೇ ಇಪ್ಪತ್ತರಂದು ಕೇರಳದ ಕೇರಳದ ಕಲ್ಲಿಕೋಟೆ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು ಆಗ ಕಲ್ಲಿಕೋಟೆಯ ಅರಸನಾದಂತಹ ಜಾಮೋರಿನ್ ಜಾಮೋರಿನ್ ಈ ನಮ್ಮ ವಾಸ್ಕೋಡಿ ಗಾಮನನ್ನು ಭಾರತ ದೇಶಕ್ಕೆ ಸ್ವಾಗತ ಮಾಡಿಕೊಂಡವನು ಆಗ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ಭಾರತಕ್ಕೆ ಆಗಮಿಸಿದಂಥ ಪ್ರಥಮ ಪೋರ್ಚುಗೀಸ್ ನಾವಿಕನೇ ಈ ನಮ್ಮ ವಾಸ್ಕೋಡಿ ಗಾಮ ನೋಡಿ ವಿದ್ಯಾರ್ಥಿಗಳೇ ಈ ನಮ್ಮ ವಾಸ್ಕೋಡಿ ಗಾಮ ಯಾವಾಗ ತನ್ನ ಪ್ರಯಾಣವನ್ನು ಆರಂಭಿಸಿದನ್ನು ಅಂತ ಒಂದು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ ಸಾವಿರದ ನಾನ್ನೂರ ತೊಂಬತ್ತೇಳು ಜುಲೈ ಎಂಟನೇ ತಾರೀಕು ವಿದ್ಯಾರ್ಥಿಗಳೇ ಯಾವ ರಾಜನ ಸಹಾಯದಿಂದ ಆರಂಭವನ್ನು ಮಾಡ್ತಾನೆ ರಾಜ ಯಮ್ಯಾನ್ ನಿಂದ ನಂತರ ವಿದ್ಯಾರ್ಥಿಗಳೇ ವಾಸ್ಕೋಡಿ ಗಾಮ ಯಾವ ಬಂದರಿಂದ ಪ್ರಯಾಣವನ್ನು ಆರಂಭಿಸಿದ ಲಿಸ್ಬನ್ ಬಂದರ್ನಿಂದ ಪ್ರಯಾಣವನ್ನು ಆರಂಭಿಸ್ತಾ ವಿದ್ಯಾರ್ಥಿಗಳೇ ವಾಸ್ಕೋಡಿ ಗಾಮ ಯಾವ ಹಡಗಿನ ಮೂಲಕ ಬಂದ ಸಾಹೋ ಗ್ಯಾಬ್ರಿಯಲ್ ಸಾಹೋ ಗ್ಯಾಬ್ರಿಯಲ್ ಹಡಗಿನ ಮೂಲಕ ಬಂದ ಇವನು ಎಲ್ಲಿಗೋದ ಆಫ್ರಿಕಾದ ದಕ್ಷಿಣದ ತುದಿಯಾದಂಥ ಕೆಪ್ಗೆ ಹೋದ ನಂತರ ಏನು ಮಾಡಿದ ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಯಾವ ಸ್ಥಳಕ್ಕೆ ಬಂದ ಕೇರಳದ ಕಪ್ಪಾಡ ಎಂಬ ಸ್ಥಳಕ್ಕೆ ಆಗಮಿಸಿದ ಹಾಗಾದರೆ ವಾಸ್ಕೋಡಿ ಗಾಮ ಕೊನೆಗೆ ಸಾವಿರದ ನಾನ್ನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು ಆಗ ಮತ್ತೆ ಕ್ವಶನ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಆಗ ಭಾರತ ದೇಶಕ್ಕೆ ನಮ್ಮ ವಾಸ್ಕೋಡಿ ಗಾಮ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದು ಆಗಮಿಸಿದಾಗ ಆಗ ಕಲ್ಲಿಕೋಟೆಯಲ್ಲಿದ್ದ ಯಾವ ಅರಸ ವಾಸ್ಕೋಡಿ ಗಾಮನನ್ನು ಭಾರತ ದೇಶಕ್ಕೆ ಸ್ವಾಗತ ಮಾಡಿಕೊಂಡನು ಜಾಮೋರಿನ್ ಜಾಮೋರಿನ್ ಇವನಿಗಿದ್ದಂಥ ಮತ್ತೊಂದು ಹೆಸರು ಮಾನವಿಕ್ರಮ ಮಾನವಿಕ್ರಮ ಎಂಬ ಮತ್ತೊಂದು ಹೆಸರನ್ನು ಹೊಂದಿದ್ದಂಥವನೇ ಈ ನಮ್ಮ ಜಾಮೋರಿನ್ ಜಾಮೋರಿನ್ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಈ ವಾಸ್ಕೋಡಿ ಗಾಮನ ಇಷ್ಟು ಅಂಶಗಳು ನಮಗೆ ಗೋಚರವಾಗಿದ್ರೆ ಅವನು ಇದ್ರ ಮೇಲೆ ಯಾವುದೇ ಕ್ವಶನ್ ಮಾಡಲಿ ವಿದ್ಯಾರ್ಥಿಗಳೇ ನಾವು ಸಕ್ಸಸ್ ಆಗಬಹುದು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಆಗಮಿಸಿದಂತಹ ಈ ನಮ್ಮ ವಾಸ್ಕೋಡಿಗಾಮ ಗಾಮ ಭಾರತ ದೇಶಾದ್ಯಂತ ಸಂಚಾರವನ್ನು ಮಾಡ್ತಾನೆ ಭಾರತ ದೇಶಾದ್ಯಂತ ಸಂಚಾರವನ್ನು ಮಾಡಿದಂಥ ವಾಸ್ಕೋಡಿಗಾಮ ಗಾಮ ಭಾರತ ದೇಶದಲ್ಲಿದ್ದಂಥ ಅಮೂಲ್ಯವಾದಂಥ ಸಾಂಬಾರು ಪದಾರ್ಥಗಳನ್ನು ಹೊತ್ತುಕೊಂಡು ತಾಯ್ನಾಡಿಗೆ ವಾಪಸ್ಸಾಗುವಾಗ ಕೇರಳದ ಕಲ್ಲಿಕೋಟೆಯಲ್ಲಿ ಕೇರಳದ ಕಲ್ಲಿಕೋಟೆಯಲ್ಲಿ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಟ್ಟು ತಾಯ್ನಾಡಿಗೆ ವಾಪಸ್ಸಾದನು ನೋಡಿ ವಿದ್ಯಾರ್ಥಿಗಳೇ ವಾಸುಗೋಡೆ ಭಾರತಕ್ಕೆ ಆಗಮಿಸಿ ದೇಶಾದ್ಯಂತ ಸಂಚಾರವನ್ನು ಮಾಡಿ ಅಮೂಲ್ಯವಾದಂಥ ಸಾಂಬಾರು ಪದಾರ್ಥಗಳನ್ನು ಹೊತ್ತುಕೊಂಡು ತಾಯ್ನಾಡಿಗೆ ವಾಪಸ್ಸಾಗುವಾಗ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಟ್ಟು ತಾಯ್ನಾಡಿಗೆ ವಾಪಸ್ಸಾದನು ಹಾಗಾದರೆ ಇಲ್ಲೊಂದು ವಿದ್ಯಾರ್ಥಿನಿ ಹಾಗಾದರೆ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಡಲು ಕಾರಣ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶಿಲೆಯನ್ನು ನೆಡಲು ಕಾರಣ ಭಾರತಕ್ಕೆ ತಾನು ಪ್ರಥಮ ಬಾರಿಗೆ ಹೊಸ ಜಲಮಾರ್ಗ ಕಂಡುಹಿಡಿದ ಸವಿ ಭಾರತ ದೇಶಕ್ಕೆ ತಾನು ಪ್ರಥಮ ಬಾರಿಗೆ ಹೊಸ ಜಲಮಾರ್ಗ ಕಂಡುಹಿಡಿದಂಥ ಸವಿನೆನಪಿಗಾಗಿ ಕೇರಳದ ಕಲ್ಲಿಕೋಟೆಯಲ್ಲಿ ಅಮೃತ ಶೈಲಿಯ ನಡೆಯಲು ಕಾರಣವಾಯಿತು ಆದರೆ ವಿದ್ಯಾರ್ಥಿಗಳೇ ಇವತ್ತು ನಾವು ಚೆಕ್ ಮಾಡೋಕ್ಕೋದ್ರೆ ಇಲ್ಲ ಯಾರೋ ನೋಡಿದರೂ ರಾತ್ರಿ ಹೊತ್ತು ಕಿತ್ಕೊಂಡು ಮನೆ ಒಳಗಡೆ ಟ್ರೆಂಕಲ್ಲಿ ಇಕ್ಕಿ ಬೀಗ ಹಾಕಿ ಮುಟ್ಟವ್ರೆ ಇವತ್ತು ಇಲ್ಲ ವಿದ್ಯಾರ್ಥಿಗಳೇ ಇತಿಹಾಸ ಮಾತ್ರ ನಾವು ಅಧ್ಯಯನ ಮಾಡಬಹುದು ಹಾಗಾದರೆ ಈಗ ಭಾರತ ದೇಶದಿಂದ ಹೋದಂಥ ಈ ನಮ್ಮ ವಾಸುಕೋಡೆ ಮತ್ತೆ ಭಾರತ ದೇಶಕ್ಕೆ ಬರ್ತಾನೆ ವಿದ್ಯಾರ್ಥಿಗಳೇ ಯಾವಾಗ ಬಂದ ಸಾವಿರದ ಐನೂರ ಒಂದು ಅಥವಾ ಸಾವಿರದ ಐನೂರ ಎರಡರಲ್ಲಿ ವಾಸ್ಕೋಡಿ ಗಾಮ ಭಾರತ ದೇಶಕ್ಕೆ ಎರಡನೇ ಬಾರಿಗೆ ಆಗಮಿಸಿದ ಈ ಎರಡನೇ ಬಾರಿಗೆ ಆಗಮಿಸಿದಾಗ ಮತ್ತೆ ವಾಸ್ಕೋಡಿ ಗಾಮ ಭಾರತದ ಸಂಪತ್ತನ್ನು ತೆಗೆದುಕೊಂಡು ತಾಯ್ನಾಡಿಗೆ ವಾಪಸ್ಸಾದನು ಮತ್ತೆ ವ್ಯಾಪಾರವನ್ನು ಮಾಡಿದ ಲಾಭವನ್ನು ಸಂಪಾದನೆ ಮಾಡಿದ ಮತ್ತೆ ವಾಸ್ಕೋಡಿ ಗಾಮ ಸಾವಿರದ ಐನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಐನೂರ ಇಪ್ಪತ್ತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಭಾರತ ದೇಶಕ್ಕೆ ಆಗಮನವಾದವನೇ ಈ ನಮ್ಮ ವಾಸ್ಕೋಡಿ ಗಾಮ ಆದರೆ ಸಾವಿರದ ಐನೂರ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಮೂರನೇ ಬಾರಿಗೆ ಆಗಮಿಸಿದಾಗ ಈ ನಮ್ಮ ವಾಸ್ಕೋಡಿ ಗಾಮ ಕೇರಳದ ಕೊಚ್ಚಿನ್ನಲ್ಲಿ ಕೇರಳದ ಕೊಚ್ಚಿನ್ನಲ್ಲಿ ಮರಣ ಹೊಂದಿದನು ನೋಡಿ ಸಾವಿರದ ಐನೂರ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ವಾಸ್ಕೋಡಿ ಗಾಮ ಭಾರತ ದೇಶಕ್ಕೆ ಆಗಮಿಸಿದಾಗ ಕೇರಳದ ಕೊಚ್ಚಿನ್ನಲ್ಲಿ ಕೇರಳದ ಕೊಚ್ಚಿನ್ನಲ್ಲಿ ವಾಸುಕೋಡಿ ಗಾಮ ಮರಣ ಹೊಂದಿದನು ಮರಣ ಹೊಂದಿದನು ಹೀಗಾಗಿ ಭಾರತಕ್ಕೆ ಪ್ರಥಮ ಬಾರಿಗೆ ಹೊಸ ಜಲಮಾರ್ಗ ಕಂಡುಹಿಡಿದಂಥ ಪ್ರಥಮ ಪೋರ್ಚುಗೀಸ್ ನಾವಿಕ ವಾಸುಕೋಡಿ ಗಾಮ ಮತ್ತು ಭಾರತ ದೇಶದಲ್ಲಿಯೇ ಮರಣ ಹೊಂದಂಥವನು ಈ ನಮ್ಮ ವಾಸುಕೋಡಿ ಗಾಮ ಹಾಗೆ ವಿದ್ಯಾರ್ಥಿಗಳೇ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ವಾಸುಕೋಡಿ ಗಾಮನ ನಂತರ ಒಂದು ಪ್ರಶ್ನೆ ಉದಯ ಆಗುತ್ತೆ ವಿದ್ಯಾರ್ಥಿಗಳೇ ನೋಡಿ ನಾಲ್ಕನೇ ಹೆಂದ್ರಿ ನೋಡಿ ವಿದ್ಯಾರ್ಥಿಗಳೇ ನಾಲ್ಕನೇ ಹೆಂದ್ರಿ ಈ ನಮ್ಮ ನಾಲ್ಕನೇ ಹೆಂದ್ರಿ ಯಾಕಪ್ಪ ಹೆಚ್ಚು ಫೇಮಸ್ ಆಗಿದ್ದಂಥವರು ಅಂತಂದಾಗ ಇವರು ಪೋರ್ಚುಗಲ್ನ ರಾಜಕುಮಾರ ನಾಲ್ಕನೇ ಹೆಂದ್ರಿ ಈ ನಾಲ್ಕನೇ ಹೆಂದ್ರಿ ಜಲಮಾರ್ಗಗಳ ಸಂಶೋಧನೆಗೆ ಪ್ರೋತ್ಸಾಹ ನೀಡಿದ ಪೋರ್ಚುಗಲ್ ರಾಜನಾಗಿದ್ದರಿಂದ ಇವನು ಹೆಚ್ಚು ಪ್ರೋ ಇವನು ಹೆಚ್ಚು ಪ್ರಸಿದ್ಧತೆಯನ್ನು ಪಡೆದಿದ್ದ ಹಾಗಾದರೆ ಈ ನಮ್ಮ ನಾಲ್ಕನೇ ಹೆಂದ್ರಿ ಯಾವುದೇ ಕಾರಣಕ್ಕೂ ಭಾರತ ದೇಶಕ್ಕೆ ಬಂದಿರಲಿಲ್ಲ ವಿದ್ಯಾರ್ಥಿಗಳೇ ಭಾರತ ದೇಶಕ್ಕೆ ಬಂದಿರಲಿಲ್ಲ ಅದ್ರ ಮೇಲೆ ಕ್ವಶನ್ ಆಗುತ್ತೆ ನೋಡಿ ಹಾಗಾದ್ರೆ ಏನಂತ ಕ್ವಶನ್ ಆಗುತ್ತೆ ನಾಲ್ಕನೇ ಹೆಂದ್ರಿಗೆ ಇದ್ದಂತಾಗ ಬಿರುದು ಯಾವುದು ಹೆನ್ರಿ ದ ನಾವಿಗೇಟರ್ ನೋಡಿ ನಾಲ್ಕನೇ ಹೆಂದ್ರಿಗೆ ಇದ್ದಂಥ ಬಿರುದು ಯಾವುದು ಹೆನ್ರಿ ದ ನಾವಿಗೇಟರ್ ಹೆನ್ರಿ ದ ನಾವಿಗೇಟರ್ ಎಂಬ ಬಿರುದಿತ್ತು ಹಾಗಾದರೆ ನೋಡಿ ವಿದ್ಯಾರ್ಥಿಗಳೇ ಇದಕ್ಕೊಂದು ಅಪ್ಪ ಎರಡು ಕ್ವಶನ್ ನೋಡಿ ಹೆಂಗಪ್ಪ ಅಂದರೆ ನಾಲ್ಕನೇ ಹಿಂದ್ರನ ಏನ್ರಿ ಅವನಿಗಿದ್ದಂಥ ಬಿರುದು ನಂತರ ಮುಂದೆ ಕ್ವಶನ್ ಮಾಡ್ತಾನೆ ಪ್ರಶ್ನೆ ಉತ್ತರ ಮತ್ತೆ ಪ್ರಶ್ನೆ ಮಾಡ್ತಾನೆ ಉತ್ತರ ಕಂಡಿಬೇಕು ನೋಡಿ ನಾಲ್ಕನೇ ಕೇಂದ್ರಿಗೆ ಹೆನ್ರಿ ದ ನಾವಿಗೇಟರ್ ಎಂಬ ಬಿರುದು ಬರಲು ಕಾರಣ ನೋಡಿ ನಾಲ್ಕನೇ ಹಿಂದ್ರಿಗೆ ಹೆನ್ರಿ ದ ನಾವಿಗೇಟರ್ ಎಂಬ ಬಿರುದು ಬರಲು ಕಾರಣ ಯಾಕಪ್ಪ ಬಿರುದು ಬಂತಂದರೆ ನಾಲ್ಕನೇ ಹಿಂದ್ರಿ ಪೋರ್ಚುಗಲ್ನಲ್ಲಿ ಸ್ಕೂಲ್ ಆಫ್ ನಾವಿಗೇಷನ್ ಸ್ಕೂಲ್ ಆಫ್ ನಾವಿಗೇಷನ್ ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯನ್ನು ತೆರೆದು ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯನ್ನು ತೆರೆದು ನೌಕಾ ತರಬೇತಿಗೆ ಪ್ರೋತ್ಸಾಹ ನೀಡಿದ್ದರಿಂದ ಪ್ರೋತ್ಸಾಹ ನೀಡಿದ್ದರಿಂದ ಇವನಿಗೆ ಹೆನ್ರಿ ದ ನಾವಿಗೇಟರ್ ಬಿರುದು ಬರಲು ಕಾರಣವಾಯಿತು ನೋಡಿ ನಾಲ್ಕನೇ ಹೆಂದ್ರಿ ಯಾರು ಪೋರ್ಚುಗಲ್ನ ನಾಲ್ಕನೇ ಹಿಂದಿರಿಗೆ ಇದ್ದಂಥ ಬಿರುದು ಯಾವುದು ಹೆನ್ರಿ ದ ನಾವಿಗೇಟರ್ ನಾಲ್ಕನೆಯಂದರಿಗೆ ಹಿಂದ್ರೀದ ನಾವಿಗೇಟರ್ ಎಂಬ ಬಿರುದು ಬರಲು ಕಾರಣ ಸ್ಕೂಲ್ ಆಫ್ ನಾವಿಗೇಷನ್ ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯನ್ನು ತೆರೆದು ನೌಕಾ ತರಬೇತಿಗೆ ಪ್ರೋತ್ಸಾಹ ನೀಡಿದ್ದರಿಂದ ಪ್ರೋತ್ಸಾಹ ನೀಡಿದ್ದರಿಂದ ಇವನಿಗೆ ಹಿಂದ್ರಿಯದ ನಾವಿಗೇಟರ್ ಎಂಬ ಬಿರುದು ಬರಲು ಕಾರಣವಾಯಿತು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ವಾಸ್ಕೋಡಿ ನಂತರ ಭಾರತ ದೇಶಕ್ಕೆ ವಾಸ್ಕೋಡೆ ನಂತರ ಭಾರತ ದೇಶಕ್ಕೆ ಆಗಮಿಸಿದಂತಹ ಎರಡನೇ ಪೋರ್ಚುಗೀಸ್ ನಾವಿಕ ಎರಡನೇ ಪೋರ್ಚುಗೀಸ್ ನಾವಿಕ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಪೆಡ್ರೋ ಆಲ್ಬರೆಜ್ ಕೆಬ್ರಾಲ್ ಈ ನಮ್ಮ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಸಾವಿರದ ಐನೂರರಿಂದ ಸಾವಿರದ ಐನೂರ ಐದರವರೆಗೆ ಸಾವಿರದ ಐನೂರರಿಂದ ಸಾವಿರದ ಐನೂರ ಐದರವರೆಗೆ ಭಾರತದಲ್ಲಿ ಇದ್ದಂಥವನೇ ಈ ನಮ್ಮ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಹಾಗಾದರೆ ಈ ನಮ್ಮ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಭಾರತಕ್ಕೆ ಆಗಮಿಸಿದಂತಹ ಎರಡನೇ ಪೋರ್ಚುಗೀಸ್ ನಾವಿಕನಾಗಿದ್ದನು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಮಾಡ್ತಾನೆ ಎಂಥ ಅಪ್ಲೈಡ್ ಕ್ವೆಶನ್ ಮಾಡ್ತಾನಪ್ಪ ಅಂದರೆ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಭಾರತಕ್ಕೆ ಬರಲು ಕಾರಣ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಭಾರತಕ್ಕೆ ಬರಲು ಕಾರಣ ಆಗ ಭಾರತದಲ್ಲಿ ಅರಬ್ಬರು ದಾಳಿ ಮಾಡ್ತಿದ್ದರು ಆಗ ಭಾರತದಲ್ಲಿ ಅರಬ್ಬರು ದಾಳಿ ಮಾಡ್ತಿದ್ದರು ಆಗ ಅರಬ್ಬರ ದಾಳಿಯನ್ನು ನಿಯಂತ್ರಣ ಮಾಡಿ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಭಾರತಕ್ಕೆ ಬರಲು ಕಾರಣವಾಯಿತು ನೋಡಿ ವಿದ್ಯಾರ್ಥಿಗಳೇ ವಾಸ್ಕೋಡಿಗಾಮ ಭಾರತ ದೇಶಕ್ಕೆ ಯಾಕೆ ಹೊಸ ಜಲಮಾರ್ಗ ಕಂಡಿದಾ ಯಾಕೆ ಭಾರತಕ್ಕೆ ಬಂದ ಭಾರತದ ಸಂಪತ್ತನ್ನು ಲೂಟಿ ಮಾಡಬೇಕು ವ್ಯಾಪಾರ ಮಾಡಬೇಕು ಅಪಾರವಾದಂಥ ಲಾಭವನ್ನು ಸಂಪಾದನೆ ಮಾಡಬೇಕು ಆದ್ದರಿಂದ ವಾಸ್ಕೋಡಿಗಮ ಭಾರತಕ್ಕೆ ಬಂದ ಆದರೆ ವಾಸ್ಕೋಡಿಗಮನ ನಂತರ ಭಾರತ ದೇಶಕ್ಕೆ ಆಗಮಿಸಿದಂಥ ಎರಡನೇ ಪೋರ್ಚುಗೀಸ್ ನಾವಿಕ ಎರಡನೇ ಪೋರ್ಚುಗೀಸ್ ನಾವಿಕ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಸಾವಿರದ ಐನೂರಿಂದ ಸಾವಿರದ ಐನೂರರವರೆಗೆ ಇದ್ದಂಥವನು ಆರು ಇವನು ಭಾರತಕ್ಕೆ ಬರಲು ಕಾರಣ ಕೆಬ್ರಾಲ್ ಭಾರತಕ್ಕೆ ಬರಲು ಕಾರಣ ಯಾಕೆ ಭಾರತದಲ್ಲಿ ಅರಬ್ಬರ ದಾಳಿಯನ್ನು ನಿಯಂತ್ರಣ ಮಾಡಿ ನಿಯಂತ್ರಣ ಮಾಡಿ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಭಾರತಕ್ಕೆ ಬಂದಂಥವನೇ ಈ ನಮ್ಮ ಕೆಬ್ರಾಲ್ ಹಾಗಾದರೆ ವಿದ್ಯಾರ್ಥಿಗಳೇ ಈ ನಮ್ಮ ಕೆಬ್ರಾಲ್ನ ನಂತರ ಭಾರತ ದೇಶಕ್ಕೆ ಆಗಮಿಸಿದಂಥವರು ಯಾರೂ ಸಹ ನಾವಿಕರಾಗಿ ಬರಲಿಲ್ಲ ನಂತರ ಎಲ್ಲ ವಯಸ್ಸರಾಯಿಗಳಾಗಿ ಭಾರತ ದೇಶಕ್ಕೆ ಆಗಮಿಸಿದರು ನೋಡಿ ವಿದ್ಯಾರ್ಥಿಗಳೇ ಭಾರತ ದೇಶಕ್ಕೆ ಆಗಮಿಸಿದಂಥ ಪ್ರಥಮ ಪೋರ್ಚುಗೀಸ್ ನಾವಿಕ ವಾಸ್ಪಡಿಗಾಮ ಭಾರತಕ್ಕೆ ಆಗಮಿಸಿದಂಥ ಎರಡನೇ ಪೋರ್ಚುಗೀಸ್ ನಾವಿಕ ಪೆಡ್ರೋ ಆಲ್ಬರೇಜ್ ಕೆಬ್ರಾಲ್ ಇವರ ನಂತರ ಭಾರತಕ್ಕೆ ಯಾರೂ ನಾವಿಕರಾಗಿ ಬರಲಿಲ್ಲ ಎಲ್ಲ ವೈಸ್ರಾಯ್ಗಳಾಗಿ ಅಂದರೆ ಅಧಿಕಾರಿಗಳಾಗಿ ಭಾರತ ದೇಶಕ್ಕೆ ಬರ್ತಾರೆ ಹೀಗಾಗಿ ಭಾರತ ದೇಶಕ್ಕೆ ಆಗಮಿಸಿದಂತಹ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಭಾರತಕ್ಕೆ ಆಗಮಿಸಿದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಒಂಬತ್ತರವರೆಗೆ ಇದ್ದಂಥವನ್ನೇ ಈ ನಮ್ಮ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಒಂಬತ್ತರವರೆಗೆ ನೋಡಿ ವಿದ್ಯಾರ್ಥಿಗಳೇ ಈ ನಮ್ಮ ಅಲ್ಮೇಡಾ ಬೇರೆ ದೇಶಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿರಲಿಲ್ಲ ಆದ್ದರಿಂದ ಇವನ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಅಥವಾ ಸಾಗರ ಜಲ ನೀತಿ ಸಾಗರ ಜಲ ನೀತಿ ಎಂದು ಕರೆಯುವರು ನೋಡಿ ಬ್ಲೂ ವಾಟರ್ ಪಾಲಿಸಿ ಅಥವಾ ಸಾಗರ ಜಲ ನೀತಿ ಎಂದು ಕರೆಯುವರು ನೋಡಿ ಅಲ್ಮೇಡ ಬೇರೆ ದೇಶಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿರಲಿಲ್ಲ ಆದ್ದರಿಂದ ಇವನ ನೀತಿಯನ್ನು ಬ್ಲೂ ವಾಟರ್ ಪಾಲಿಸಿ ಅಥವಾ ಸಾಗರ ನೀತಿ ಸಾಗರ ಜಲ ನೀತಿ ಎಂದು ಕರೆಯುವರು ಏನಪ್ಪ ಇದ್ರ ಅರ್ಥ ಅಂದರೆ ಸಮುದ್ರಗಳ ಮೇಲೆ ಒಡೆತನ ಸ್ಥಾಪಿಸುವುದು ಎಂದರ್ಥ ಸಮುದ್ರಗಳ ಮೇಲೆ ಒಡೆತನ ಸ್ಥಾಪಿಸುವುದು ಎಂದರ್ಥ ಅಂದರೆ ನೋಡಿ ನಾವು ಭಾರತ ದೇಶಕ್ಕೆ ಹೊಸ ಜಲಮಾರ್ಗ ಇಲ್ಲ ಸಂಡುಹಿಡಿದಿದ್ದೇವೆ ನೀವು ಹೋಗ್ಬೇಕಾ ಭಾರತ ದೇಶಕ್ಕೆ ಇಲ್ಲಿ ಟ್ಯಾಕ್ಸ್ ಕಟ್ಟಿರಿ ಕಂದಾಯವನ್ನು ಕಟ್ಟಿರಿ ಹೋಗ್ರಿ ನೀವು ವ್ಯಾಪಾರ ಆದರೂ ಮಾಡ್ಕೊಳ್ಳ್ರಿ ಏನಾದರೂ ಮಾಡ್ಕೊಳ್ಳಿ ನಿಮ್ಮೇ ಸೇರಿದ್ರು ನಮಗೇನು ಇಲ್ಲೇ ಕಂದಾಯ ವಸೂಲಿ ಆಗಬೇಕು ವಿದ್ಯಾರ್ಥಿಗಳೇ ನೋಡಿ ಬ್ಲೂ ವಾಟರ್ ಪಾಲಿಸ್ ಅಥವಾ ಸಾಗರ ಜಲ ನೀತಿ ಅಂದರೆ ಸಮುದ್ರಗಳ ಮೇಲೆ ಒಡೆತನ ಸ್ಥಾಪಿಸುವುದು ಎಂದರ್ಥ ಅಂದರೆ ಇಲ್ಲೇ ಟ್ಯಾಕ್ಸ್ ಕಟ್ಟಿಸ್ಕೊಂಡು ದೇಶಕ್ಕೆ ಬಿಡುವಂಥ ಒಂದು ಪದ್ಧತಿಯನ್ನು ಜಾರಿ ಮಾಡಿದಂಥ ಈ ನಮ್ಮ ಅಲ್ಮೇಡಾ ಹಾಗಾದರೆ ಈ ನಮ್ಮ ಅಲ್ಮೇಡಾನ ತದನಂತರ ಭಾರತ ದೇಶಕ್ಕೆ ಆಗಮಿಸಿದಂತಹ ಎರಡನೇ ಪೋರ್ಚುಗೀಸ್ ವೈಸ್ರಾಯ್ ಎರಡನೇ ಪೋರ್ಚುಗೀಸ್ ವೈಸ್ರಾಯ್ ಈ ನಮ್ಮ ಆಲ್ಫೆನ್ಸೋ ಡಿ ಅಲ್ಬುಕರ್ಕಾ ಆಲ್ಫೆನ್ಸೊ ಡಿ ಅಲ್ಬುಕರ್ಕ ಭಾರತ ದೇಶಕ್ಕೆ ಆಗಮಿಸಿದಂತಹ ಎರಡನೇ ಪೋರ್ಚುಗೀಸ್ ವೈಸ್ರಾಯ್ ನೋಡಿ ವಿದ್ಯಾರ್ಥಿಗಳೇ ಆಲ್ಫೆನ್ಸೊ ಡಿ ಅಲ್ಬುಕರ್ಕ ಭಾರತ ದೇಶದಲ್ಲಿ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಹದಿನಾರರವರೆಗೆ ಭಾರತ ದೇಶದಲ್ಲಿದ್ದಂಥ ಎರಡನೇ ಪೋರ್ಚುಗೀಸ್ ವೈಸ್ರಾಯ್ ನೋಡಿ ವಿದ್ಯಾರ್ಥಿಗಳೇ ಒಂದು ಕ್ಲಾರಿಟಿ ಕ್ಲಾರಿಟಿ ಹೇಳ್ತೀನಿ ನೋಡಿ ನಿಮಗೆ ಭಾರತಕ್ಕೆ ಆಗಮಿಸಿದಂಥ ಪ್ರಥಮ ಪೋರ್ಚುಗೀಸ್ ನಾವಿಕ ವಾಸ್ಕೊಡಿಗಮ ಭಾರತಕ್ಕೆ ಆಗಮಿಸಿದಂತಹ ಎರಡನೇ ಪೋರ್ಚುಗೀಸ್ ನಾವಿಕ ಪೆಡ್ರೋ ಆಲ್ಬರೇಜ್ ಚೆಬ್ರಾಲ್ ಭಾರತಕ್ಕೆ ಆಗಮಿಸಿದಂಥ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಭಾರತಕ್ಕೆ ಆಗಮಿಸಿದಂಥ ಎರಡನೇ ಪೋರ್ಚುಗೀಸ್ ವೈಸ್ರಾಯ್ ಆಲ್ಫೆನ್ಸೊ ಡಿ ಅಲ್ಬುಕರ್ಕ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಹದಿನಾರರವರೆಗೆ ಭಾರತ ದೇಶದಲ್ಲಿ ನೋಡಿ ನೋಡಿದ್ಯಾರ್ಥೇಳಿ ಹಾಗಾದರೆ ಈ ನಮ್ಮ ಅಲ್ಬು ಇವನು ಸಾವಿರದ ಐದುನೂರ ಹತ್ತರಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಾದಂಥ ಯೂಸಫ್ ಆದಿಲ್ ಶಾನಿಂದ ಯೂಸಫ್ ಆದಿಲ್ ಶಾನಿಂದ ಗೋವಾ ವಶಪಡಿಸಿಕೊಂಡು ಪ್ರಥಮ ರಾಜಧಾನಿಯಾಗಿ ಪ್ರಥಮ ರಾಜಧಾನಿಯಾಗಿ ನೇಮಿಸಿಕೊಂಡನು ನೋಡಿ ಆಲ್ಫೆನ್ಸೋ ಡಿ ಎಲ್ಬೋಕರ್ಕ ಕ್ರಿಸ್ತಶಕ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಾದಂಥ ಯೂಸಫ್ ಆದಿಶಾನಿಂದ ಗೋವಾ ವಶಪಡಿಸಿಕೊಂಡು ಗೋವಾವನ್ನು ಪ್ರಥಮ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡನು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಮಾಡ್ತಾನೆ ಹಾಗಾದರೆ ಈ ನಮ್ಮ ಮಲ್ಬು ಕರ್ಕ ಬಿಜಾಪುರದ ಸುಲ್ತಾನನಾದಂಥ ಯೂಸುಫ್ ಫಾಲೇಷಾನಿಂದ ಗೋವಾ ವಶಪಡಿಸಿಕೊಳ್ಳುವುದಕ್ಕೆ ಯಾವ ಹಿಂದೂ ಹರಸನ ಸಹಾಯವನ್ನು ಪಡೆದಿದ್ದನು ಶ್ರೀಕೃಷ್ಣ ದೇವರಾಯನ ಶ್ರೀಕೃಷ್ಣ ದೇವರಾಯನ ಶ್ರೀಕೃಷ್ಣ ದೇವರಾಯನ ಸಹಾಯವನ್ನು ಪಡೆದಿದ್ದನು ಶ್ರೀಕೃಷ್ಣ ದೇವರಾಯನ ಸಹಾಯವನ್ನು ಪಡೆದಿದ್ದನು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ನಮ್ಮ ಶ್ರೀಕೃಷ್ಣ ದೇವರಾಯ ಪೋರ್ಚುಗೀಸ್ ವಯಸ್ಸ್ರಾಯದಂಥ ಆಲ್ಫೆನ್ಸೋಡಿ ಅಲ್ಬು ಕರ್ಕನಿಗೆ ಸಹಾಯ ನೀಡಲು ಕಾರಣ ಯಾಕೆ ಸಹಾಯ ನೀಡ್ತಾನೆ ಅಂದರೆ ಭಾರತ ದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಪೋರ್ಚುಗೀಸರ ನಡುವೆ ಉತ್ತಮ ಬಾಂಧವ್ಯವಿತ್ತು ನೋಡಿ ವಿದ್ಯಾರ್ಥಿ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಪೋರ್ಚುಗೀಸರ ನಡುವೆ ಉತ್ತಮ ಬಾಂಧವ್ಯವಿತ್ತು ಆದ್ದರಿಂದ ಶ್ರೀಕೃಷ್ಣ ದೇವರಾಯ ಈ ನಮ್ಮ ಗೋ ವಶಪಡಿಸಿಕೊಳ್ಳುವುದಕ್ಕೆ ಪೋರ್ಚುಗೀಸ್ ವಯಸ್ಸರಾದಂಥ ಅಲುಬು ಕರ್ಕನಿಗೆ ಬೆಂಬಲವನ್ನು ನೀಡ್ತಾನೆ ನೋಡಿ ವಿದ್ಯಾರ್ಥಿ ಯಾಕಪ್ಪ ಬೆಂಬಲ ನೀಡ್ತಾನೆ ಯಾಕೆ ಅವರು ಉತ್ತಮ ವ್ಯಾಪಾರ ಸಂಪರ್ಕ ಇತ್ತು ಅಂತಂದರೆ ನೋಡಿ ವಿದ್ಯಾರ್ಥಿಗಳೇ ವಿಜಯನಗರದ ಅರಸರು ಪೋರ್ಚುಗೀಸರ ಸಹಾಯದಿಂದ ಅರೇಬಿಯಾ ದೇಶದ ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದರು ನೋಡಿ ವಿಜಯನಗರದ ಅರಸರು ಪೋರ್ಚುಗೀಸರ ಸಹಾಯದಿಂದ ಅರೇಬಿಯಾ ದೇಶದ ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದರು ಹಾಗಾಗಿ ಈ ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಪೋರ್ಚುಗೀಸರು ರವಾನೆ ಮಾಡ್ತಿದ್ದರಿಂದ ವಿಜಯನಗರ ಮತ್ತು ಪೋರ್ಚುಗೀಸರ ನಡುವೆ ಉತ್ತಮ ಬಾಂಧವ್ಯವಿತ್ತು ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಮತ್ತೊಂದು ಕ್ವಶನ್ ಮಾಡ್ತಾನೆ ನೋಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚಾಗಿ ಏನನ್ನು ಆಮದು ಮಾಡಿಕೊಳ್ಳುತ್ತಿತ್ತು ಕುದುರೆಗಳನ್ನು ಯಾರ ಸಹಾಯದಿಂದ ಪೋರ್ಚುಗೀಸರ ಸಹಾಯದಿಂದ ಯಾವ ದೇಶದ ಕುದುರೆಗಳನ್ನು ಅರೇಬಿಯಾ ದೇಶದ ಕುದುರೆಗಳನ್ನು ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಮಾಡ್ತಾನೆ ಏನಪ್ಪ ಅಂತಂದಾಗ ವಿಜಯನಗರ ಸಾಮ್ರಾಜ್ಯದಿಂದ ಹೆಚ್ಚು ರಫ್ತು ಮಾಡುತ್ತಿದ್ದಂಥ ವಸ್ತು ಯಾವುದು ಕಪ್ಪು ಮೆಣಸು ಕಪ್ಪು ಮೆಣಸು ನೋಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಚ್ಚು ಏನನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಕುದುರೆಗಳನ್ನು ವಿಜಯನಗರ ಸಾಮ್ರಾಜ್ಯದಿಂದ ಹೆಚ್ಚು ಏನನ್ನು ರಫ್ತು ಮಾಡಲಾಗುತ್ತಿತ್ತು ಕುದುರೆಗಳನ್ನು ಸರಿ ಕಪ್ಪು ಮೆಣಸನ್ನು ಕಪ್ಪು ಮೆಣಸನ್ನು ರಫ್ತು ಮಾಡಲಾಗುತ್ತಿತ್ತು ನೋಡಿ ವಿದ್ಯಾರ್ಥಿ ಹೇಳಿ ಹಾಗಾದರೆ ಇದೇ ಸಾವಿರದ ಐನೂರ ಹನ್ನೊಂದರಲ್ಲಿ ಆಲ್ಫೆನ್ಸೋ ಡಿ ಅಲ್ಬುಕರ್ ಕಾಮ್ ಓರ್ಮೋಜ ಓರ್ಮೋಜ ದ್ವೀಪವನ್ನು ವಶಪಡಿಸಿಕೊಂಡ ನೋಡಿ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನಾದಂಥ ಯೂಸಫ್ ಆಲಿಶಾನಿಂದ ಗೋವಾ ವಶಪಡಿಸಿಕೊಂಡ ಸಾವಿರದ ಐನೂರ ಹನ್ನೊಂದರಲ್ಲಿ ವೋರ್ಮೋಜ ದ್ವೀಪವನ್ನು ವಶಪಡಿಸಿಕೊಂಡ ಸಾವಿರದ ಐನೂರ ಹನ್ನೆರಡರಲ್ಲಿ ಮಲ್ಲಕ್ಕ ಮಲ್ಲಕ್ಕ ಅಂದರೆ ಮಲೇಷ್ಯಾ ಮಲೇಷ್ಯಾ ದ್ವೀಪಗಳನ್ನು ವಶಪಡಿಸಿಕೊಂಡ ಸಾವಿರದ ಐನೂರ ಹದಿಮೂರರಲ್ಲಿ ಡಿ ಡಾಮನ್ ಡಿಯು ಡಾಮನ್ ದ್ವೀಪಗಳನ್ನು ವಶಪಡಿಸಿಕೊಂಡು ಭಾರತ ದೇಶದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದರಿಂದ ಅಲ್ಬು ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ಪಿತಾಮಹ ಪೋರ್ಚುಗೀಸ್ ಸಾಮ್ರಾಜ್ಯದ ಪಿತಾಮಹ ಎಂದು ಕರೆಯುವರು ನೋಡಿದ್ಯಾರ್ಥೇಳೆ ಸಾವಿರದ ಐನೂರ ಹತ್ತರಲ್ಲಿ ಗೋವಾ ವಶಪಡಿಸಿಕೊಂಡನು ಸಾವಿರದ ಐನೂರ ಹನ್ನೊಂದರಲ್ಲಿ ಓರ್ಮೋಜ ದ್ವೀಪವನ್ನು ವಶಪಡಿಸಿಕೊಂಡನು ಸಾವಿರದ ಐನೂರ ಹನ್ನೆರಡರಲ್ಲಿ ಮಲ್ಲಕ್ಕ ಅಂದರೆ ಮಲೇಷ್ಯಾ ದ್ವೀಪಗಳನ್ನು ವಶಪಡಿಸಿಕೊಂಡನು ಸಾವಿರದ ಐನೂರ ಹದಿಮೂರಲ್ಲಿ ಡಿಯು ಡಾಮನ್ ದ್ವೀಪಗಳನ್ನು ವಶಪಡಿಸಿಕೊಂಡು ಭಾರತ ದೇಶದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದರಿಂದ ಅಲ್ಬುಕರ್ಕನನ್ನ ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ಪಿತಾಮಹ ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೋಡಿ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಈ ನಮ್ಮ ಅಲ್ಬುಕರ್ಕ ಈ ನಮ್ಮ ಅಲ್ಬುಕರ್ಕ ಆಧುನಿಕ ಭಾರತದಲ್ಲಿ ಮತಾಂತರ ನೀತಿಯನ್ನು ಮತಾಂತರ ನೀತಿಯನ್ನು ಅನುಸರಿಸಿದಂತಹ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ನೋಡಿ ಆಧುನಿಕ ಭಾರತದಲ್ಲಿ ಪ್ರಥಮ ಬಾರಿಗೆ ಮತಾಂತರ ನೀತಿಯನ್ನು ಅನುಸರಣೆ ಮಾಡಿದಂತಹ ಅನುಸರಣೆ ಮಾಡಿದಂತಹ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ದಾಗ ಅಲ್ಬು ಕರ್ಕ ನೋಡಿ ಈ ನಮ್ಮ ಅಲ್ಬುಕರ್ಕ ಭಾರತ ದೇಶದಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕೆಂಬ ಉದ್ದೇಶದಿಂದ ಹೆಚ್ಚು ಹೆಚ್ಚು ಭಾರತೀಯ ಸ್ತ್ರೀಯರನ್ನು ವಿವಾಹವಾಗುವಂತೆ ಪ್ರೋತ್ಸಾಹವನ್ನು ನೀಡಿದಂತವನೇ ಈ ನಮ್ಮ ಅಲ್ಬು ನೋಡಿ ಭಾರತದಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕೆಂಬ ಉದ್ದೇಶದಿಂದ ಹೆಚ್ಚು ಹೆಚ್ಚು ಭಾರತೀಯ ಸ್ತ್ರೀಯರನ್ನು ವಿವಾಹವಾಗುವಂತೆ ಪ್ರೋತ್ಸಾಹವನ್ನು ನೀಡಿದಂತವನೇ ಈ ನಮ್ಮ ಅಲ್ಬು ಆದರೆ ವಿದ್ಯಾರ್ಥಿಗಳೇ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರ ಪೋರ್ಚುಗೀಸರ ವಸಾಹತು ಕೇಂದ್ರಗಳು ವಸಾಹತು ಕೇಂದ್ರಗಳು ಗೋವಾ ಡಿಯು ಡಾಮನ್ ಸಾಲ್ಸೆಡ್ ಬಸೀನ್ ಮಂಗಳೂರು ಹೊನ್ನಾವರ ಭಟ್ಕಳ ಹೀಗೆ ಹಲವಾರು ವಸಾಹತು ಕೇಂದ್ರಗಳನ್ನು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡಂಥವ್ರೆ ಈ ನಮ್ಮ ಪೋರ್ಚುಗೀಸರು ಪೋರ್ಚುಗೀಸರು ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ನಾವು ವಸಾಹತು ಕೇಂದ್ರ ಅಂದ್ರೇನು ವಸಾಹತು ಕೇಂದ್ರ ಒಂದು ದೇಶ ಮತ್ತೊಂದು ದೇಶದ ಯಾವುದೇ ಭೂಭಾಗದ ಮೇಲೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಣ ಸಾಧಿಸಿದ್ದರೆ ಅದನ್ನು ವಸಾಹತು ಕೇಂದ್ರ ಅಂತ ಕರಿತೀವಿ ಉದಾಹರಣೆ ಅಮೇರಿಕ ದೇಶ ಭಾರತ ದೇಶದ ಬೆಂಗಳೂರು ನಗರದ ಮೇಲೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಣ ಸಾಧಿಸಿದ್ದರೆ ನಿಯಂತ್ರಣ ಸಾಧಿಸಿದರೆ ಅಮೇರಿಕಾದ ಒಂದು ವಸಾಹತು ಕೇಂದ್ರ ಬೆಂಗಳೂರು ನಗರ ಅಂತ ಕರಿತೀವಿ ಅಥವಾ ಇನ್ನೊಂದು ಎಕ್ಸಾಂಪಲು ಭಾರತ ದೇಶ ಅಮೇರಿಕಾದ ವಾಷಿಂಗ್ಟನ್ ನಗರದ ಮೇಲೆ ತನ್ನ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಣ ಸಾಧಿಸಿದ್ದರೆ ಭಾರತದ ಒಂದು ವಸಾಹತು ಕೇಂದ್ರ ವಾಷಿಂಗ್ಟನ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇಷ್ಟೇ ವಸಾಹತು ಅಂದರೆ ಒಂದು ದೇಶ ಮತ್ತೊಂದು ದೇಶದ ಯಾವುದೇ ಭೂಭಾಗದ ಮೇಲೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಣವನ್ನು ಸಾಧನೆ ಮಾಡಿದರೆ ಸಾಧನೆ ಮಾಡಿದ್ದರೆ ಇದನ್ನು ವಸಾಹತು ಕೇಂದ್ರ ವಸಾಹತು ಕೇಂದ್ರ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ಅಖಂಡ ಭಾರತ ದೇಶಾದ್ಯಂತ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದವರು ನೋಡಿ ಪೋರ್ಚುಗೀಸರು ಭಾರತ ದೇಶಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥವರು ಆಗ ಈ ನಮ್ಮ ಪೋರ್ಚುಗೀಸರು ನಮ್ಮ ಭಾರತೀಯರಿಗೆ ಏನನ್ನು ಕೊಡುಗೆಯಾಗಿ ನೀಡಿದರು ನೋಡಿ ಅಖಂಡ ಭಾರತ ದೇಶಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥ ಪೋರ್ಚುಗೀಸರು ಭಾರತೀಯರಿಗೆ ಏನನ್ನು ಕೊಡುಗೆಯಾಗಿ ನೀಡಿದರು ನೋಡಿ ಸಾವಿರದ ಐನೂರ ಐವತ್ತಾರರಲ್ಲಿ ಕ್ರಿಸ್ತ ಶಕ ಸಾವಿರದ ಐನೂರ ಐವತ್ತಾರಲ್ಲಿ ಗೋವಾದಲ್ಲಿ ಗೋವಾದಲ್ಲಿ ಪ್ರಥಮ ಬಾರಿಗೆ ಮುದ್ರಣ ಯಂತ್ರವನ್ನು ಮುದ್ರಣ ಯಂತ್ರವನ್ನು ಸ್ಥಾಪಿಸಿದರು ನೋಡಿ ಸಾವಿರದ ಐನೂರ ಐವತ್ತಾರಲ್ಲಿ ಗೋವಾದಲ್ಲಿ ಪ್ರಥಮ ಬಾರಿಗೆ ಮುದ್ರಣ ಯಂತ್ರವನ್ನು ಸ್ಥಾಪನೆ ಮಾಡಿದಂಥವ್ರೆ ಈ ನಮ್ಮ ಪೋರ್ಚುಗೀಸರು ನೋಡಿ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಸಾವಿರದ ಐನೂರ ಐವತ್ತಾರಲ್ಲಿ ಗೋವಾದಲ್ಲಿ ಮುದ್ರಣ ಯಂತ್ರವನ್ನು ಸ್ಥಾಪನೆ ಮಾಡಿ ನಮಗೆ ಪರಿಚಯ ಮಾಡಿಕೊಟ್ಟಂಥವ್ರೆ ಈ ನಮ್ಮ ಪೋರ್ಚುಗೀಸರು ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳು ಇದಕ್ಕೊಂದು ಹಪ್ಪೆರಡು ಕ್ವಶನ್ ಮಾಡ್ತಾನೆ ಪೋರ್ಚುಗೀಸರು ಸಾವಿರದ ಐದುನೂರ ಐವತ್ತಾರರಲ್ಲಿ ಗೋವಾದಲ್ಲಿ ಪ್ರಥಮ ಬಾರಿಗೆ ಮುದ್ರಣ ಯಂತ್ರವನ್ನು ಸ್ಥಾಪನೆ ಮಾಡಿದರು ಹಾಗಾದರೆ ಹಾಗಾದರೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮೈಸೂರಿನಲ್ಲಿ ಯಾವಾಗ ಮುದ್ರಣ ಯಂತ್ರವನ್ನು ಸ್ಥಾಪನೆ ಮಾಡಲಾಯಿತು ಸಾವಿರದ ಎಂಟುನೂರ ನಲವತ್ತರಲ್ಲಿ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ನಲವತ್ತರಲ್ಲಿ ನಮ್ಮ ಮೈಸೂರಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮುದ್ರಣ ಯಂತ್ರವನ್ನು ಸ್ಥಾಪನೆ ಮಾಡಲಾಗುತ್ತದೆ ಇದಕ್ಕೆ ಮತ್ತೊಂದು ಕ್ವಶನ್ ಮಾಡ್ತಾನೆ ಆಗ ಮೈಸೂರನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಮೈಸೂರಿನ ಕಮಿಷನರ್ ಆಗ ಮೈಸೂರನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಮೈಸೂರಿನ ಕಮಿಷನರ್ ಮೈಸೂರಿನ ಕಮಿಷನರ್ ಮಾರ್ಕ್ ಕಬ್ಬನ್ ವಿದ್ಯಾರ್ಥಿಗಳೇ ಆಗ ಮಾರ್ಕ್ ಕಬ್ಬನ್ ಮೈಸೂರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಕಮಿಷನರ್ ಕಮಿಷನರ್ ಆಗಿದ್ದಂಥ ನಾವು ಹಾಗಾದ್ರೆ ವಿದ್ಯಾರ್ಥಿಗಳೇ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ವಿದೇಶಿ ಬೆಳೆಗಳಾದಂತಹ ವಿದೇಶಿ ಬೆಳೆಗಳಾದಂತಹ ಶೇಂಗಾ ಹೊಗೆ ಸೊಪ್ಪು ಹೊಗೆ ಸೊಪ್ಪು ಆಲೂಗಡ್ಡೆ ಆಲೂಗಡ್ಡೆ ಈರುಳ್ಳಿ ಮೆಕ್ಕೆಜೋಳ ಮೆಕ್ಕೆಜೋಳ ಚಹಾ ಈ ಎಲ್ಲ ವಿದೇಶಿ ಬೆಳೆಗಳನ್ನು ಭಾರತೀಯರಿಗೆ ಪರಿಚಯ ಮಾಡಿಕೊಟ್ಟಂಥವ್ರೆ ಈ ಪೋರ್ಚುಗೀಸರು ನೋಡಿ ವಿದೇಶಿ ಬೆಳೆಗಳಾದಂಥ ಶೇಂಗಾ ಹೊಗೆ ಸೊಪ್ಪು ಆಲೂಗಡ್ಡೆ ಈರುಳ್ಳಿ ಮೆಕ್ಕೆಜೋಳ ಚಹಾ ಇದೆಲ್ಲವನ್ನು ನಮ್ಮ ಭಾರತೀಯರಿಗೆ ಪರಿಚಯ ಮಾಡಿಕೊಟ್ಟಂಥವ್ರೆ ಈ ನಮ್ಮ ಪೋರ್ಚುಗೀಸರು ನೋಡಿ ಈ ಎಲ್ಲ ಬೆಳೆಗಳಲ್ಲಿ ಪ್ರಸಿದ್ಧವಾದಂಥ ಬೆಳೆ ಯಾವುದು ಮೆಕ್ಕೆಜೋಳ ಈ ಎಲ್ಲ ಬೆಳೆಗಳಲ್ಲಿ ಪ್ರಸಿದ್ಧವಾದಂಥ ಬೆಳೆ ಯಾವುದು ಮೆಕ್ಕೆಜೋಳ ವಿದ್ಯಾರ್ಥಿಗಳೇ ಹಾಗಾದರೆ ಈ ಎಲ್ಲ ಬೆಳೆಗಳಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ಪಾನೀಯಗಳಲ್ಲಿ ಪ್ರಸಿದ್ಧವಾದದ್ದು ಚಹಾ ಪಾನೀಯಗಳಲ್ಲಿ ಪ್ರಸಿದ್ಧವಾದದ್ದು ಚಹಾ ಚಹಾ ವಿದ್ಯಾರ್ಥಿಗಳೇ ತದನಂತರ ಪೋರ್ಚುಗೀಸರು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದಂಥ ಚರ್ಚುಗಳಿಂದ ಚರ್ಚುಗಳಿಂದ ಮತ್ತು ಕಟ್ಟಡಗಳಿಂದ ಬೃಹತ್ ಕಟ್ಟಡಗಳಿಂದ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಹೆಚ್ಚು ಬೆಳವಣಿಗೆಯಾಗಲು ಕಾರಣವಾಗುತ್ತದೆ ಏನು ಪೋರ್ಚುಗೀಸರು ಭಾರತ ದೇಶಕ್ಕೆ ಆಗಮನವಾಗಿದ್ದರಿಂದ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮ ಹೆಚ್ಚು ಬೆಳವಣಿಗೆಯಾಗಲು ಕಾರಣವಾಗುತ್ತದೆ ತದನಂತರ ಭಾರತ ಮತ್ತು ಯುರೋಪಿನ ವ್ಯಾಪಾರ ಸಮೃದ್ಧವಾಗಿ ಬೆಳೆಯಲು ಕಾರಣವಾಗುತ್ತದೆ ನೋಡಿ ಸಾವಿರದ ಐನೂರ ಐವತ್ತರಲ್ಲಿ ಗೋವಾದಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡಿದರು ಶೇಂಗಾ ಸೊಪ್ಪು ಆಲೂಗಡ್ಡೆ ಈರುಳ್ಳಿ ಮೆಕ್ಕೆಜೋಳ ಚಹಾ ಪರಿಚಯ ಮಾಡಿದರು ತದನಂತರ ಇವರು ನಿರ್ಮಾಣ ಮಾಡಿದಂಥ ಚರ್ಚ್ಗಳಿಂದ ಮತ್ತು ಕಟ್ಟಡಗಳಿಂದ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಯಾಗಲು ಕಾರಣವಾಯಿತು ಭಾರತದಲ್ಲಿ ಕ್ರೈಸ್ತ ಧರ್ಮ ಹೆಚ್ಚು ಬೆಳವಣಿಗೆಯಾಗಲು ಕಾರಣವಾಯಿತು ಭಾರತ ಮತ್ತು ಯುರೋಪಿಯನ್ ವ್ಯಾಪಾರ ಸಮೃದ್ಧವಾಗಿ ಬೆಳವಣಿಗೆಯಾಗಲು ಕಾರಣವಾಯಿತು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ಅಖಂಡ ಭಾರತ ದೇಶಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದರು ಈ ಅಖಂಡ ಭಾರತ ದೇಶಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಂಥ ಒಂದು ಸಮಯದಲ್ಲಿ ಈ ನಾವು ಪೋರ್ಚುಗೀಸರು ಭಾರತ ದೇಶದಿಂದ ಅವನತಿಯಾದರು ಹಾಗಾದರೆ ಅವನತಿಯಾಗಲು ಕಾರಣಗಳೇನು ನೋಡಿ ಭಾರತದಿಂದ ಪೋರ್ಚುಗೀಸರು ಅವನತಿಯಾಗಲು ಕಾರಣಗಳನ್ನು ತಿಳಿಸಿ ಅಂತ ಕ್ವೆನ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಹಾಗಾದರೆ ಈ ಭಾರತ ದೇಶದಿಂದ ಪೋರ್ಚುಗೀಸರು ಅವನತಿಯಾಗಲು ಕಾರಣಗಳು ಅಂತಂದಾಗ ನೋಡಿ ಸಾವಿರದ ಐದುನೂರ ಎಂಬತ್ತರಲ್ಲಿ ಸಾವಿರದ ಐನೂರ ಎಂಬತ್ತರಲ್ಲಿ ಪೋರ್ಚುಗಲ್ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಸ್ಪೇನ್ ದೇಶದ ಅಧೀನಕ್ಕೆ ಒಳಪಟ್ಟಿತ್ತು ನೋಡಿ ಸಾವಿರದ ಐನೂರ ಎಂಬತ್ತರಲ್ಲಿ ಪೋರ್ಚುಗಲ್ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಸ್ಪೇನ್ ದೇಶದ ಅಧೀನಕ್ಕೆ ಒಳಪಟ್ಟಿದ್ದರಿಂದ ಭಾರತ ದೇಶದ ಮೇಲೆ ತನ್ನ ಹಿಡಿತವನ್ನು ಸಾಧನೆ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನತಿಯಾಗಲು ಕಾರಣವಾಗಿತ್ತು ತದಂತರ ವಿದ್ಯಾರ್ಥಿಗಳೇ ಪೋರ್ಚುಗಲ್ ಒಂದು ಪುಟ್ಟ ದೇಶ ಪೋರ್ಚುಗಲ್ ಒಂದು ಪುಟ್ಟ ದೇಶ ಏನು ಪೋರ್ಚುಗಲ್ ಒಂದು ಪುಟ್ಟ ದೇಶವಾಗಿದ್ದರಿಂದ ಬೃಹದಾಕಾರವಾದಂಥ ಭಾರತ ದೇಶದ ಮೇಲೆ ತನ್ನ ಹಿಡಿತ ಸಾಧಿಸಿಕೊಳ್ಳಲು ತನ್ನಲ್ಲಿದ್ದಂಥ ಮಾನವ ಮತ್ತು ಆರ್ಥಿಕ ಸಂಪನ್ಮೂಲಗಳ ಕೊರತೆ ಉಂಟಾದದ್ದು ಭಾರತದಿಂದ ಅವನತಿಯಾಗಲು ಕಾರಣವಾಯಿತು ನೋಡಿ ಪೋರ್ಚುಗಲ್ ಒಂದು ಪುಟ್ಟ ದೇಶ ಆದರೆ ಭಾರತ ಬೃಹದಾಕಾರವಾದಂಥ ದೇಶ ಬೃಹದಾಕಾರವಾದಂಥ ಭಾರತದ ಮೇಲೆ ಹಿಡಿತವನ್ನು ಸಾಧನೆ ಮಾಡಿಕೊಳ್ಳುವುದಕ್ಕೆ ತನ್ನಲ್ಲಿದ್ದಂಥ ಮಾನವ ಮತ್ತು ಆರ್ಥಿಕ ಸಂಪನ್ಮೂಲಗಳ ಕೊರತೆ ಉಂಟಾದದ್ದು ಭಾರತದಿಂದ ಅವನತಿಯಾಗಲು ಕಾರಣವಾಯಿತು ತದನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿಯಾಗಿ ಮರಾಠರು ಮರಾಠರು ಏಳಿಗೆ ಹೊಂದಿದ್ದು ಕಾರಣವಾಯಿತು ಅಂದರೆ ವಿಜಯನಗರ ಮತ್ತು ಪೋರ್ಚುಗೀಸರ ನಡುವೆ ಉತ್ತಮ ಬಾಂಧವ್ಯವಿತ್ತು ಆದ್ದರಿಂದ ವಿಜಯನಗರದ ಅರಸರು ಪೋರ್ಚುಗೀಸರಿಗೆ ಬೆಂಬಲವನ್ನು ನೀಡ್ತಾ ಇದ್ದರು ಆದರೆ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ ನಡೆದಂಥ ತಾಳಿಕೋಟೆ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯ ಅವನತಿಯಾಗಿದ್ದರಿಂದ ಮರಾಠರು ಏಳಿಗೆ ಹೊಂದಿದರು ಮರಾಠರು ಪೋರ್ಚುಗೀಸರನ್ನು ವಿರೋಧಿಸುತ್ತಿದ್ದರು ಆದ್ದರಿಂದ ಮರಾಠರ ವಿರುದ್ಧ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಸಾಧ್ಯವಾಗದೆ ಭಾರತದಿಂದ ನಿರ್ಗಮನವಾಗಲು ಕಾರಣವಾಯಿತು ತದನಂತರ ಅಲುಬು ಕರ್ಕನ ನಂತರ ಭಾರತ ದೇಶಕ್ಕೆ ಆಗಮಿಸಿದಂಥ ಎಲ್ಲ ಪೋರ್ಚುಗೀಸ್ ಅಧಿಕಾರಿಗಳು ಎಲ್ಲ ಪೋರ್ಚುಗೀಸ್ ಅಧಿಕಾರಿಗಳು ಅಸಮರ್ಥರು ಅಧ್ಯಕ್ಷರು ಭ್ರಷ್ಟರಾಗಿದ್ದರೂ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತದನಂತರ ಇನ್ನು ಪೋರ್ಚುಗೀಸರು ಬ್ರೆಜಿಲ್ ದೇಶದ ಕಡೆ ಬ್ರೆಜಿಲ್ ದೇಶದ ಕಡೆ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದು ಬ್ರೆಜಿಲ್ ದೇಶದ ಕಡೆ ಒಲವನ್ನು ವ್ಯಕ್ತಪಡಿಸಿದ್ದು ಭಾರತದಿಂದ ನಿರ್ಗಮನವಾಗಲು ಕಾರಣವಾಯಿತು ತದನಂತರ ಪೋರ್ಚುಗೀಸರಿಗೆ ಭಾರತೀಯ ಸಂಪ್ರದಾಯ ಹೊಂದಾಣಿಕೆಯಾಗಲಿಲ್ಲ ಪೋರ್ಚುಗೀಸರಿಗೆ ಭಾರತೀಯ ಸಂಪ್ರದಾಯ ಹೊಂದಾಣಿಕೆಯಾಗಲಿಲ್ಲ ಆದ್ದರಿಂದ ಅವನತಿ ಹೊಂದಲು ಕಾರಣವಾಯಿತು ತದನಂತರ ಈ ಎಲ್ಲಕ್ಕಿಂತ ಕಾರಣವಾಗಿ ವಿದ್ಯಾರ್ಥಿಗಳೇ ಸಾವಿರದ ಒಂಬೈನೂರ ಅರವತ್ತ ಒಂದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಗೋವಾ ವಿಮೋಚನೆ ಆಯಿತು ಗೋವಾ ಆಗಿದ್ದರಿಂದ ಭಾರತ ದೇಶದಿಂದ ಈ ನಮ್ಮ ಪೋರ್ಚುಗೀಸರು ಸಂಪೂರ್ಣವಾಗಿ ಅವನತಿಯಾಗಲು ಕಾರಣವಾಯಿತು ಹೀಗಾಗಿ ಭಾರತ ದೇಶಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದಂಥವರು ಅಂದಾಗಲೂ ಸಹ ಈ ನಮ್ಮ ಪೋರ್ಚುಗೀಸರು ಭಾರತ ದೇಶದಿಂದ ಕೊನೆಗೆ ಹೊರಗಡೆ ಹೋದಂಥವರು ಅಂದಾಗಲೂ ಸಹ ಈ ನಮ್ಮ ಪೋರ್ಚುಗೀಸರು ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ಈ ನಮ್ಮ ಪೋರ್ಚುಗೀಸರು ಅಂತಂದಾಗ ಒಂದು ವಿಶೇಷತೆ ಇದೆ ವಿದ್ಯಾರ್ಥಿಗಳೇ ಏನಪ್ಪ ನಮ್ಮ ಪೋರ್ಚುಗೀಸರ ಒಂದು ವಿಶೇಷತೆ ಅಂತಂದಾಗ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ಪ್ರಥಮ ಕನ್ನಡದ ಮಹಿಳೆ ಯಾರು ನೋಡಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ಪ್ರಥಮ ಕನ್ನಡದ ಮಹಿಳೆ ಪ್ರಥಮ ಕನ್ನಡದ ಮಹಿಳೆ ಯಾರು ರಾಣಿ ಹಬ್ಬಕ್ಕ ಚೌಟ ರಾಣಿ ಹಬ್ಬಕ್ಕ ಚೌಟ ರಾಣಿ ಹಬ್ಬಕ್ಕ ಚೌಟ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾರ್ಥಿಗಳೇ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಣಿ ಅಬ್ಬಕ್ಕ ಕಚೌಟ ಪೋರ್ಚುಗೀಸರ ವಿರುದ್ಧ ಪ್ರಥಮ ಬಾರಿಗೆ ಹೋರಾಟವನ್ನು ಮಾಡಿದಂಥ ನಮ್ಮ ಕನ್ನಡದ ಪ್ರಥಮ ಮಹಿಳೆ ನೋಡಿ ವಿದ್ಯಾರ್ಥಿ ಇಲ್ಲೊಂದು ಹಪ್ಪ ಎರಡು ಕ್ವಶನ್ ಮಾಡ್ತೇನೆ ಏನಪ್ಪ ಅಂದರೆ ನೋಡಿ ಕೆಳದಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸರ ವಿರುದ್ಧ ಬಂಡಾಯ ಸಾರಿದಾಗ ಬಂಡಾಯ ಸಾರಿದಾಗ ರಾಣಿ ಹಬ್ಬ ಕಚೌಟ ವೆಂಕಟಪ್ಪ ನಾಯಕನಿಗೆ ತನ್ನ ಸಾಮ್ರಾಜ್ಯದಲ್ಲಿ ಆಶ್ರಯ ನೀಡಿದ್ದಳು ಎಂಬ ಇತಿಹಾಸವನ್ನು ದಾಖಲಿಸಿದಂಥ ಪೋರ್ಚುಗೀಸ್ ಪ್ರವಾಸಿಗ ಪೈಟ್ರೋ ಪೈಟ್ರೋ ಡೆಲ್ಲಾವಲೆ ಪೈಟ್ರೋ ಡೆಲ್ಲಾ ಒಲೆ ನೋಡಿ ಕೆಳದಿಯ ವೆಂಕಟಪ್ಪ ನಾಯಕ ಪೋರ್ಚುಗೀಸರ ವಿರುದ್ಧ ಬಂಡಾಯ ಸಾರಿದಾಗ ರಾಣಿ ಅಬ್ಬಕ ಚೌಟ ವೆಂಕಟಪ್ಪ ನಾಯಕನಿಗೆ ತನ್ನ ಸಾಮ್ರಾಜ್ಯದಲ್ಲಿ ಆಶ್ರಯ ನೀಡಿದ್ದಳು ಎಂಬ ಇತಿಹಾಸವನ್ನು ದಾಖಲಿಸಿದಂತಹ ಪೋರ್ಚುಗೀಸ್ ಪ್ರವಾಸಿಗ ಪೈಟ್ರೋ ಡೆಲ್ಲಾ ಒಲ್ಲಿ ಪೈಟ್ರೋ ಡೆಲ್ಲಾ ಒಲ್ಲಿ ವಿದ್ಯಾರ್ಥಿಗಳೇ ಹಾಗಾದರೆ ಇಂಥ ಒಂದು ಸಮಯದಲ್ಲಿ ನೋಡಿ ಭಾರತ ದೇಶದಲ್ಲಿ ಕೂಡು ಬಂಡವಾಳ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ಆರಂಭ ಮಾಡಿದಂಥವರು ಇನ್ನು ಪೋರ್ಚುಗೀಸರು ಅಂದರೆ ಪಾರ್ಟ್ನರ್ಶಿಪ್ ವ್ಯವಸ್ಥೆ ವಿದ್ಯಾರ್ಥಿಗಳೇ ಕೂಡು ಬಂಡವಾಳ ವ್ಯವಸ್ಥೆ ಪಾರ್ಟ್ನರ್ಶಿಪ್ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ಆರಂಭ ಮಾಡಿದಂಥವರು ಅಂದರೆ ಉದಾಹರಣೆ ಮಾರುತಿ ಸುಜುಕಿ ಮಾರುತಿ ಆಂಜನೇಯ ನಮ್ಮ ದೇಶದ ಸುಜುಕಿ ವಿದೇಶಿ ಕಂಪನಿ ಹೀಗೆ ಮಾರುತಿ ಸುಜುಕಿ ಅಶೋಕ್ ಲೈಲ್ಯಾಂಡ್ ಈ ರೀತಿ ಒಂದು ಪಾರ್ಟ್ನರ್ಶಿಪ್ ವ್ಯವಸ್ಥೆಯನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಆರಂಭ ಮಾಡಿದಂಥವ್ರೆ ಈ ನಮ್ಮ ಪೋರ್ಚುಗೀಸರು ಈ ನಮ್ಮ ಪೋರ್ಚುಗೀಸರು ಭಾರತದ ಗಿಡಮೂಲಿಕೆಗಳ ಬಗ್ಗೆ ಗಿಡ ಮೂಲಿಕೆಗಳ ಬಗ್ಗೆ ಅಧ್ಯಯನ ಮಾಡಿದಂಥವರೆ ಈ ನಮ್ಮ ಪೋರ್ಚುಗೀಸರು ನೋಡಿ ಭಾರತದ ಗಿಡ ಮೂಲಿಕೆಗಳ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಿದಂಥವರು ಅಧ್ಯಯನ ಮಾಡಿದಂಥವ್ರೆ ನಮ್ಮ ಪೋರ್ಚುಗೀಸರು ತದನಂತರ ವಿದ್ಯಾರ್ಥಿಗಳೇ ನಮಗೆ ಕ್ಯಾಸ್ಟ್ ಜಾತಿ ಎಂಬ ಪದ ಪೋರ್ಚುಗೀಸ್ ಪದದಿಂದ ಬಂದಿದೆ ಕ್ಯಾಸ್ಟ್ ಅಂದರೆ ಜಾತಿ ಎಂಬ ಪದ ಪೋರ್ಚುಗೀಸ್ ಪದದಿಂದ ಬಂದಿರುವಂಥದ್ದು ಆದರೆ ಪೋರ್ಚುಗೀಸರ ಪ್ರಥಮ ವಸಾಹತು ಕೇಂದ್ರ ಕೊಚ್ಚಿನ್ ವಿದ್ಯಾರ್ಥಿಗಳೇ ಕೊಚ್ಚಿನ್ ಪೋರ್ಚುಗೀಸರ ಪ್ರಥಮ ವಸಾಹತು ಕೇಂದ್ರ ವಸಾಹತು ಕೇಂದ್ರ ಅಂದರೆ ಒಂದು ದೇಶ ಮತ್ತೊಂದು ದೇಶದ ಯಾವುದೇ ಭೂಭಾಗದ ಮೇಲೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನಿಯಂತ್ರಣ ಸಾಧಿಸಿದರೆ ನಿಯಂತ್ರಣ ಸಾಧಿಸಿದರೆ ಇದನ್ನು ವಸಾಹತು ಕೇಂದ್ರ ಅಂತ ಕರೀತಾರೆ ಹೀಗಾಗಿ ಪೋರ್ಚುಗೀಸರ ಪ್ರಥಮ ವಸಾಹತು ಕೇಂದ್ರ ವಸಾಹತು ಕೇಂದ್ರ ಕೊಚ್ಚಿನ್ ಕೊಚ್ಚಿನ್ ಆಗಿರುವಂಥದ್ದು ವಿದ್ಯಾರ್ಥಿಗಳೇ ಹೀಗೆ ಈ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ನರು ಆಗಮನ ಅಂದರೆ ಪ್ರಥಮ ಬಾರಿಗೆ ಪೋರ್ಚುಗೀಸರು ಆಗಮನವಾಗ್ತಾರೆ ಪೋರ್ಚುಗೀಸರು ಆಗಮನವಾಗಿ ಭಾರತ ದೇಶದಲ್ಲಿ ಹೇಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು ನಮ್ಮ ಭಾರತ ದೇಶಕ್ಕೆ ಏನನ್ನ ಕೊಡುಗೆಯನ್ನಾಗಿ ನೀಡಿದರು ನಂತರ ಭಾರತ ದೇಶದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥ ಪೋರ್ಚುಗೀಸರು ಭಾರತ ದೇಶದಿಂದ ಹೇಗೆ ಹೊರ ಹೋದರು ಎಂಬುದರ ಎಲ್ಲ ವಿಚಾರಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು ಮತ್ತು ನಾನು ಮುಂದಿನ ತರಗತಿಯಲ್ಲಿ ಡಚ್ಚರು ಬ್ರಿಟಿಷರು ಮತ್ತು ಫ್ರೆಂಚರ ಒಂದು ಇತಿಹಾಸವನ್ನು ಅಂದರೆ ಯುರೋಪಿಯನ್ನರ ಪಾರ್ಟ್ ಟು ಎರಡನೇ ಭಾಗದಲ್ಲಿ ನಾನು ಮುಂದಿನ ಒಂದು ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ